ಹರವಿ ವೈದ ಭೋ
kayaga kwatara kare bande tera ga 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 bolyo ga ಯಾವಣ್ಣಮ್ಮ ರಾಜಪ್ಪಣ್ಣ ಬೇವೇನಗಡ ಸಾಕಿನ ಬಂಬಲವಾಡ ಗ್ರಾಮದವರು ಏನು ಹೇಳ್ತಾರೆ ಅಣ್ಣ ಅವರಾದ್ರೂ ಕೂಡ ಈ ನಮ್ಮ ಸಖಿವಣ್ಣ ಕೇಳಿ ಕೇಳಿದ ಅವರ ಅಮೃತ ಹಾಸದಲ್ಲಿಂದ ಕೂಡಿದ ಸಭೆಯಲ್ಲಿ ತಂದು 10 ರೂಪಾಯಿ ಹಾಕಾರ ಅವ್ರು ಏನ್ ಹೇಳ್ತಾರ ಅಂದ್ರೆ ಮಾಸ್ತಾರ ಏನು ಹೇಳ್ತಾರ ಯಾಕಂದ್ರೆ ಹೆಣ್ಮಗಳು ಬಾಳ ಬಾಳ ಮಂದಿ ಆಡ್ಯ ಇದ ಕಡಿ ಪಾಯಿನ ಎಲ್ಲ ಕೂಸ್ತೇ ಐತಿ ಈಗ ಒಟ್ಟ ಒಟ್ಟ ಬಿಡಾಕ ಹೋಗ್ಬೇಡ ಹೆಣ್ಮಗಳನ್ನ ಹೇಳ್ತಾರ ಅವನು ಖರೀನೈತೆ ನೀನು ಖರೀನೈತೆ ಬಿಡ್ಬೇಡ ಏನ್ಲಿ ಮಾಸ್ತಾರ ಏನೇನು ಅಂದ ಏನಿಲ್ಲ ಹೆಣ್ಮಗಳು ಬಾಳ ಬಾಳ ಹೇಳಕೈತಿಯಳ ಮಾಸ್ತಾರ ಬಹಳ ಕೇಳಾಕೈತಿಯಳ ಬಹಳ ಮಾತಾಡ್ತಾಳ ಏನು ಬಗಲಾಗ ಕೂಸು ಇಟ್ಕೊಂಡು ಊರೆಲ್ಲ ಹುಡುಕಿ ಹಂಗಾಗೈತಿ ಯಾಕಂದ್ರ ತಂಗಿ ನೀ ಮಾಡೋ ಹಂತ ತಗದ್ ಹೆಂಗಾಗೈತಿ ಹೇಳ್ತಾನೆ ಕೇಳು ಹೆಂಗಪ್ಪ ಮಾಸ್ತರ ನೋಡಾಕ್ರ ಹೆಣ್ಮಗಳ ರಗಡ ದಾಡಿಸಿ ಅದಳ ರಗಡ ಕೆಂಪಗದಳ ರಗಡ ನೋಡಾಕ ದುಂಡಗ ಬಹಳ ಚಂದ ಕಾಣದಳ ಕರೆ ಇಲ್ಲಿ ಹೆಂಗಾಗೈತಿ ಅಂದ್ರ ಈ ನಮ್ಮ ಹಂದಗುಂದ ಮಾದೇವಿದ ಯಾವಾರ ಏನಾಗೈತಿ ತಂಗಿಗೆ ಮಾಸ್ತರ ನೋಡಾಕ ಬ್ಯಾಡಗಿ ಮೆಣಸಿನಕಾಯಿ ಬಹಳ ಚಂದ ಇರ್ತದ ಬಹಳ ಉದ್ದ ಇರ್ತದ ಬಹಳ ಕೆಂಪಗಿರ್ತದ ಬಹಳ ಡೌಲ್ ಕಾಣ್ತದ ಆ ಮೆಣಸಿನಕಾಯಿ ತಂದ ಕೇಳಿದ ಮನಿ ಒಳಗ 10 ಕಿಲೋ ಅಲ್ಲಿ 20 ಕಿಲೋ ತಂದ ಖಾರ ಕುಟ್ಟಿದ್ರ ಖಾರ ಹೊಂಡಂಗಿಲ್ಲ ಏ ಖಾರ ಆಗುದಿಲ್ಲ ಸಪ್ಗ ಇರತೈತಿ ಇದ್ ಹೆಂಗಪ್ಪ ಅಂತಂದ್ರ ಹಂದಗುಂದ ಮೆಣಸಿನಕಾಯಿ ಇದ ಬ್ಯಾಡಗಿ ಮೆಣಸಿನಕಾಯಿ ಗೊಡ್ಡ ಮೆಣಸಿನಕಾಯಿ ಇದ್ದಂಗ ಮಾಸ್ತರ ಮಾದೇವಿ ತಂಗಿ ಏನ ಬಂದ ಮಾತು ಹೇಳ್ತಾರ ಕಂಬಗಿ ಸುರೇಶ ಅಂದ್ರೆ ಹೆಂಗ ಹೆಂಗ ಕಂಬಗಿ ಸುರೇಶ ಅಂದ್ರ ಒಂದ್ ಲವಂಗ ಮೆಣಸಿನಕಾಯಿ ಇದ್ದಂಗ ಒಂದ್ ಲವಂಗ ಮೆಣಸಿನಕಾಯಿ ಇದ್ದಂಗ ಹೌದು ಹೌದಪ್ಪ ಲವಂಗ ಮೆಣಸಿನಕಾಯಿ ಮಾಸ್ತರ 10 ಕಿಲೋ ಬ್ಯಾಡಗಿ ಮೆಣಸಿನಕಾಯಿ ಖಾರದೊಳಗ ಕೂಡಿಸಿದ್ರ ಬರೇ ಹೋಗಿ ಒಂದ ಹಿಡಿ ಮೆಣಸಿನಕಾಯಿ ಕೂಡಿಸಿದ್ರನ ಕುಟ್ಟಲ ಹೋಲಿ ಅದನ್ನ ಕುಟ್ಟಿ ಕೇರಿದ ಈಗ ತಿನ್ನುದು ಬ್ಯಾಡ ಬರೀ ನಾಲಿಗೆ ತುದಿ ಗಟ್ಟ ಹಚ್ಚುಕೊಳ್ಳಿ ಹನುಮಂದು ಮಾದೇವಿ ಏನಾಗ್ತೈತ ಏಕೆ ತಳ ಹಿಡಿದು ತುದಿ ತರ ಚೊರ್ರ ಅನ್ನುವಂತನ ಹಚ್ಚ ಖಾರ ಹೋಲಿ ಹೇ ಹುಡುಗಿ ಯಾಕಂದ್ರ ನನಗ ನಿನಗ ಅಜಗಿಜಾಂತರ ಪರಕದ ಹೌದ ಇಲ್ಲಿ ಏನ್ ಹೇಳ್ತಾನ ಸೂರ್ಯನ ಮಾಸ್ತರ ಏನ್ ಹೇಳಕತ್ತೇನ್ರಿ ಅವ ದಿಡದ ಬಿಡಿ ಮೋದ್ಯವ ಹಂಬಿಗ ಮಾತಾಡಬಾರ ಓ ಸುರೇಶ ಒಮ್ಮೆ ಒಂದ್ 100 ಕುರಿ ಒಂದ್ ಟಗರ ಹೌದಲ್ಲೇ ಒಂದ್ ಒಮ್ಮೆ ಏನಲ್ಲ 100 ಕುರಿ ಬಂದ್ರೆ ಹೆಂಗಾಗ್ತ ಟಗರ ಏ ಹೊಚ್ಚು ಹಟ್ಟಿ ಅವನ್ ವಿಚಾರ ಇಲ್ಲ ನಿನಗ ಗೊತ್ತಿಲ್ಲ ನಿನ ಏನು ಗೊತ್ತೈತಿ ನಿನಗ ಅದ ಏನ ತೊಗಲಾಗಿಲ್ಲ ತಿಮ್ಮನ ಅಂದಾಗ ನಿನಗ ಏನು ಜ್ಞಾನ ಇಲ್ಲ 100 ಕುರಿ ಅಂದ್ರೆ ಏನು ಏನು ಯಾವ ಪರಮಾತ್ಮಗ 16,000 ಹೆಂಡ್ರದಾರ ಶ್ರೀಕೃಷ್ಣ ಪರಮಾತ್ಮಗ 16,000 ಹೆಂಡ್ರ 8 ಮಂದಿ ಪಟ್ಟದಾರಿ ಶಿಯರ್ ಹೌದಲ್ಲ ಯಾರೋ ನಮ್ಮ ಕೃಷ್ಣ ಪರಮಾತ್ಮ ಹೌದಲ್ಲ ಬರೇ ಏಕಕಾಲಕ್ಕೆ ಒಂದ ಗಜಿಗೆ ಒಟ್ಟರು ಹೆಂಗಸರನ್ನೆಲ್ಲ ಬಸರ ಮಾಡಿ ಅನ್ನೋಣ ಕೃಷ್ಣ ಪರಮಾತ್ಮ ಹೆಂಗ ಹಿಂದೂ ಬೇತಿ ಮುಂದೂ ಅವೇನ್ ಹೇಳಕತ್ತೇನಂದ್ರ ಮಾಸ್ತರ ಇಲ್ಲಿ ಬಾಂಧಕಿ ಅಂದ ಭಜನಾ ಪದ ಹಾಡಾಕತ್ತೇನ ನೋಡ್ರಿ ಏ ಹಂಗ ಮಾತಾಡಬೇಡ ನಾವು ಪರಮಾತ್ಮ ಮಾತಾಡಿದ್ದು ಏ ನಾವ್ ಏನ್ ಕೇಳಿವಿ ನಿನಗ ನಿಮ್ಮ ಅವ್ ಎಲ್ಲಿದಾಳ ಯಾರ ರೂಪದಾಗ ಅದಾಳ ನಿಮ್ಮ ಅವ್ವನ ಹೆಸರು ಏನು ಹೌದಲ್ಲ ನಿರಾಕಾರದಾಗ ನಿಮ್ಮ ಅವ್ವನ ಹೆಸರು ಏನೈತಿ ನಿಮ್ಮ ಅವ್ವನ ತಾಯಿ ತಂದಿ ಯಾರು ನಿಮ್ಮ ಅವ್ವನ ತಳ ತಾಲೂಕ ಜಿಲ್ಲಾ ಯಾವ ಯುಗದಾಗದಾಳ ನಿಮ್ಮ ಅವ್ ಹೇಳತ್ತ ನಿನಗ ಹೇಳಿನ್ಯ
ನೀ ಏಸು ದೋಸ ಕೇಳ್ತಿ ಕೇಳಿ. ಎಲ್ಲಿ ಹೇಳಕೈತಿ? ಏನೋ ಒಂದು ಶಾಸ್ತ್ರ ಹೇಳ್ತೀವೋ, ಒಂದು ಪುರಾಣಿ ಹೇಳ್ತೀವೋ, ಒಂದು ಗ್ರಂಥ ಹೇಳ್ತೀವೋ, ಏನ್ ಅಧ್ಯಾತ್ಮ ಹೇಳ್ತೀವೋ, ಏನ ಪಂಚಕರ್ಮಿ ಹೇಳಕೈತಿಯೋ, ಏನ ಇದುವಲ್ಲದ ರಾಮಾಯಣ ಹೇಳ್ತೀವೋ, ಏನ ಮಹಾಭಾರತ ಹೇಳ್ತೀವೋ, ಅವ್ ಏನ್ ಹೇಳ್ತಾನ ಗುರ್ತಿದ್ದಾನೆ? ಏನ್ ಹೇಳ್ತಾನ್ರಿ? ಕಲ್ಲ ದೇವರಲ್ಲ. ಹ, ಕಲ್ಲ ದೇವರಲ್ಲ. ಏನ್ ಹಂಪಿ ಒಳಗೆ ಕಲ್ಲ? ಆ ಕೂಗ್ದ ಅಂತ ಹೇಳ್ತಾರ. ಹಾ, ಹೇಳ್ತಾನ್ರಲ್ಲ. ಶಿಪ್ಗೆ ಕಲೆ ಮಾಡ್ದವ ಯಾರು? ಗಂಡಸ ಮಗನ ಯಾರು ಮಾಡಿದವ್ರು? ಮೂರ್ತಿ ಮಾಡಿದವ್ರು ಯಾರು? ನಮ್ ಗಂಡಸ ಮಗಳ ಮಾಡಿದ್ದು. ಮತ್ ಇದು ಅಲಾರ್ದ ಮಾಸ್ತರ ಕಟಿಗೆ ಮೂರ್ತಿ ಮಾಡಿದವ್ರು ಯಾರು? ನಮ್ ಗಂಡಸ ಮಗಳ. ಮತ್ ಇದು ಅಲಾರ್ದ ಮಾಸ್ತರ ಈ ಹಂಸ ಮೂರ್ತಿ ಮಾಡಿದವ್ರು ಯಾರು? ಎಲ್ಲ ನಮ್ಮ ಪತ್ತಾರ. ಮತ್ ಇದನ್ನ ಮಾಡಿದವ್ರು ಎಲ್ಲ ನಮ್ಮ ಅಪ್ಪಗಳದ. ನಿಂದೇನೈತೆ ಅಪ್ಪಚಕರಣಿ ಪಿರಿ ಇದ್ರಾಗ ಸಿರಿದ ನೋಡು. ಹಿತ್ತಾಳಿ ಮಾಡ್ದವ ನಮ್ಮ ಅಪ್ಪನ. ಹೌದ್ರಲ್ಲೇ. ತಾಂಬರ ದೇವರು ಮಾಡ್ದವ ನಮ್ಮ ಅಪ್ಪ. ಹಳ್ಳಿ ದೇವರು ಮಾಡ್ದವ ನಮ್ಮ ಅಪ್ಪ. ಏ ಹೌದು, ಹುಲಿಯ ಬರ್ಲಿ. ದೇವರು ಮಾಡ್ದವ ನಮ್ಮ ಅಪ್ಪ. ಹೌದು ಹೌದು, ದೇವರು ಮಾಡ್ದವ ನಮ್ಮ ಅಪ್ಪ. ದೇವರು ಮಾಡ್ದವ ನಮ್ಮ. ಏ ಮಾಸ್ತರ, ಏನಾಗೈತಿ ಅಂದ್ರೆ ಹೆಣ್ಮಗಳಿಗೆ ಏನಾಗೈತಿ? ಒಂದ ಹಾದಿ ಒಳಗಿನ ಕಲ್ಲು ತಂದ ಗುಡಿಯಾಗಿಟ್ರ ಅದಕ್ಕ ದೇವ್ರ ಅಂತಾರ. ಆ ಕಲ್ಲು ಒಯ್ದಕ್ಕಿಂದ ಅಡವಿ ಒಳಗ ಹೋಗದ್ರ ಕಾಡಗಲ್ಲ ಅಂತ ಹೇಳ್ತಾರ. ಅದರ ಕಲ್ಲು ತಂದು ಹೊಲದಾಗ ಹೋಗದ್ರ ಸೀಮಿಗಲ್ಲ ಅಂತ ಹೇಳ್ತಾರ. ಅಂದ್ರೆ ಎಲ್ಲಿದಾರ ನಿಮ್ಮ ದೇವ್ರು? ಈವೇ ದೇವ್ರದ ಹೆಸರು ಹೇಳಲ್ಲ. ದೇವ್ರ ಎಲ್ಲಿ ಹೇಳ್ತಾನೆ ಕೇಳು. ದೇಂದ್ರ, ದೇ ಅಂದ್ರ ದೇಹರಹಿತ, ಓ ಅಂದ್ರ ವರುಣರಹಿತ, ರೂ ಅಂದ್ರ ರೂಪರಹಿತ ಅಂತೇಕೆ ಅಂದ್ ವೇದ ಶಾಸ್ತ್ರ ಪುರಾಣ 18 ಪುರಾಣ ಸಟ್ ಸಹಿತ ಹೇಳ್ತದ. ರಾತ್ರಿ ಹಗಲು ಕೂಗುತ್ತ ಅಲ್ಲ ಮಾಸ್ತರ. ಮತ್ ಇದು ಅಲ್ಲಾರ್ದ ಏನ್ ಹೇಳ್ತಾಳ ಗೊತ್ತೈತೇನ್ರಿ? ಹೆಣ್ಮಗಳು ಏನ್ ಹೇಳ್ತಾರ? ಮಾದೇವಿ ತಂಗಿ. ನಿನಗೊಂದ ಮಾದ ತಂಗಿ ಇಲ್ಲಿ ಏನಾದಪ್ಪ ಅಂತಂದ್ರೆ ಇದು ಪುರಾಣದಾಗಿನ ವಿಷಯ ಆಯ್ತು. ಹೌದಲ್ಲ. ಏನ್ ನಿನಗ ಅಧ್ಯಾತ್ಮದಾಗಿನ ವಿಷಯ ಹೇಳ್ತಾರೆ ಕೇಳು. ಹೆಂಗ ಇಲ್ಲಿ ನಮ್ಮ ಈ ಎಳಮೇಲಿ ರಾಮಸಿಂಗ ಕವಿಗಳೇನ್ ಹೇಳ್ತಾರ? ಆದ್ಮೇಲೆ ಆನಂದ ಆತ್ಮನ ಬೆಳಕ ಹೊಳಿಯತಾವ ಜುಳಕ ಒಣಮಣಿ ಸ್ಥಳಕ ಸ್ಥಳಕ ಮನ ಜಳಕ ಮಾಡಿದ ಮೇಲೆ ಕೊಳಕ ದೇಹಕ್ಕ ಜಳಕ ಯಾಕ ಅಂತ ಹೇಳ್ತಾರೆ. ಮತ್ ಇದು ಅಲ್ಲಾರ್ದ ಏನ್ ಹೇಳ್ತಾರ? ಏನು ದೇಹ ಎಂಬು ದೇವರ ಗುಡಿ ಹಾರೋದು ಹಾರಮಣ್ಣಿನ ಹುಡಿ. ಹೌದಲ್ಲ. ಯಾತರ ಸವಿ ಸುಖ, ಯಾತರ ಸವಿ ಸುಖ, ಆ ಕಂಡ ಸುಖ ಅದು ಬ್ಯಾರೆ ಐತಿ ಕಡಿತಕ್ಕ ಅಂತ ಹೇಳ. ಹೌದ ಹೌದ. ಅಖಂಡ ಸ್ವರೂಪ ಯಾವ್ದು ಕಡಿತಾನ? ಹೆಂಗೈತೆ ಅಂದ್ರ ಮಾಸ್ತರ ಹೇಳ್ತಮ್ಮ. ಆನಂದ ಆತ್ಮನ ಬೆಳಕ ಹೊಳಿಯತಾವ ಜುಳಕ ಅನುಮಣ್ಣ ಈ ಸ್ಥಳ ಈ ಮನ ಜಳಕ ಮಾಡಿದ ಮೇಲೆ ಕೊಳಕ ದೇಹಕ್ಕ ಜಳಕ ಯಾಕ? ನೀ ಎಟ್ಟ ಒಳಗ ಸಾಬನ ಹತ್ತಿದ ಆಗುದಿಲ್ಲ. ಆಕೆ ಏನ್ ಹೇಳ್ತಾಳ ಹೆಣ್ಣ ಮಗಳ? ಏನ್ ಹೇಳ್ತಾಳಮ್ಮ? ಏ ಕಂಬಗಿ ಸುರೇಶ, ಏ ಕಂಬಗಿ ಹುಡುಗ, ಹೌದ ಬಾಳ ಚಂದ ಹಡಿಕೆ ಮಾಡೋ. ಈ ಹಂದಗೊಂದು ಮಾದೇವ ಜೋಡಿ ಮಾಡ್ಬೇಕಾದ್ರ ಬಹಳ ಪವರ್ ಬೇಕು ಅಂತ ಕೇಳ್ತಾಳ. ಬಾಳ ಇದು ಹುಚ್ಚೇಳೆ ಹುಚ್ಚಿ ಅವರ ಇಲ್ಲಾರ್ದ ಹೆಂಗು? ನಿನ್ನಂತವ್ರ ಎಷ್ಟೋ ಮಂದಿನ ಬಿಟ್ಟು ಬಂದ ಹೋಗಿ ಹೇಳಬೇಕಲ್ಲ ಸ್ಟೇಜ್ ಮ್ಯಾಗ. ಹೌದು ಹೌದಿಲ್ಲ. ನೀ ಏನ್ ಹೇಳ್ತೀನಿ ನನಗೆ ಬಾಂಧಕೇರಿಂದ ಬುದ್ಧಿ? ಇಲ್ಲಿ ಇಲ್ಲಿ ಬಾಂಧಕೇರಿಂದ ಈದಿಲಿ ಕುತ್ತಕೇರಿಂದ ಮಸಿಗೆ ಬುದ್ಧಿ ಹಿಡ್ತಿದ್ದಂತ ಮಸಿಗೆ. ನೋಡ ತಂಗಿ, ನೀ ನನಗ ಒಂದ್ ಬಟ್ಟ ಮಾಡ್ತಿದ್ರ ನಾಲ್ಕ ಬಟ್ಟ ನಿನಗ್ ಹೇಳ್ತಾವೆ. ಅವಾಗೇನ ಬಟ್ಟ ಮಾಡಿ ತೋರಿಸ್ತೀನಿ, ನಾಲ್ಕ ಬಟ್ಟ ನಿನಗ್ ಹೇಳ್ತಾವ. ನಿನ್ನ ಒಳಗಿನ ಮನ ಒಳಗಿನ ಸ್ವಚ್ಛ ಮಾಡ್ಕೊ ಅಂತ ಹೇಳ್ತಾವ. ಹೌದಿಲ್ಲ. ಯಾಕಂದ್ರ ನಿನ್ನ ಅಗಲ ಒಳಗೆ ನೊಣ ಬಿದ್ದದ. ಇಲ್ಲಿ ಬಾಂದ ಕಂಬಗಿ ಸುರೇಶನ ಅಗಲಾಗಿ ನೊಣ ತೆಗಿಬೇಡ, ಮೊದಲು ನಿಂದ ಹಸನ ಮಾಡ್ಕೊಂಡು ತಿನ್ನ ನಿನ್ನ ಮನೆಯಾಗ ಅಂತ ಹೇಳ್ತಾಳ. ಮತ್ತೇನ್ ಹೇಳ್ತಾಳ? ಹೇಳ್ತಾಳ ನಿನ್ನ ಪಾವರ್ ಇದ್ರ, ನಿನ್ನ ಕುಬೇ ಇದ್ರ ಶರೀರ ಬಿಟ್ಟು ಮಾಡತ್ತ ನೀ ನನಗ ಹೇಳ್ತಿ. ಹೇಳ್ತಾಳ. ಏ ಹುಚ್ಚಿ, ನೀನು ಜವಾಬ್ ಬಿಟ್ಟಿಗಿಂದ ಮಾಡುವ ನೋಡ. ಮಾತು ಹೇಳ್ತಾನೆ ಕೇಳು. ಶರೀರ ತಯಾರು ಮಾಡಿದವ ನಮ್ಮ ಪದನ ಅಂತ ಹೇಳಿಕಿಂತ ಪೈಲೇ ಪ್ರಥಮದ ಹೇಳ್ಕೊತ ಬಂದನ. ಹೌದು ಹೌದು. ನಿನ್ನ ಪಾವರ್ ಇದ್ರ, ನಿನ್ನ ತಿಂಡಿ ಇದ್ರ, ನಿನ್ನ ಕುಬೇ ಇದ್ರ ನಿಮ್ ಮಗು ಹೆಂತದ ಮಾಡ್ಯಾಳ ಅಂತ ಹೇಳಿ ಹೋಗ. ಅಪ್ಪಿಚ್ಚಿ ಪಿರಿ ನಿಮ್ ಮಗು ಎಲ್ಲಿದಾಳ ಅಂತ ಹೇಳ ನನಗ. ಹೌದಿಲ್ಲ. ನಿಮ್ ಮಗುಣದಿಂದ ಭೂಮಿ ಆಗೈತೋ, ಏನ ಸೀಮೆ ಆಗೈತೋ, ಏನ ಕಲ್ಲಾಗೈತೋ, ಏನ ಕಟ್ಟಿಗೆ ಆಗೈತೋ, ಏನ ಮುಳ್ಳಾಗೈತೋ, ಏನ್ ಶರೀರ ತಯಾರು ಮಾಡ್ಯಾಳೋ? ಏನೂ ಇಲ್ಲ. ಜಲಚರ ಪ್ರಾಣಿಗಳ ತಯಾರು ಮಾಡ್ಯಾಳೋ? ಏನ್ ಮಾಡ್ದಾಳು? ಏನ್ ಮಾಡ್ಯಾಳ ನಿಮ್ಮವ್ವ ಈಗಿನ? ಹೆಂಗ್ ಮಾಡೋಣ ಅದನ್ನ? ಏನ್ ಮಾಡ್ಬೇಕತಿ? ಈಗ ಒಂದು ಹೊರಗೆ ಒಂದು ಕೋಲಿ ಐತಿ ಪ್ರಾವಿಟ್. ಹಾ, ಪ್ರಾವಿಟ್ ನಮಗ್ ಕೊಟ್ಟಾರ್ಲ ಕಮಿಟಿ ಅವ್ರು ಕೊಟ್ಟಾರ್ಲ. ಹೌದು. ಆ ಕೋಲಿ ಒಳಗೆ ಈಗಿಲ್ಲ ಹಾಕೋಣ. ಏನಿಲ್ಲ, ಇವರು ಮೂರು ಮಂದಿನ ಹಾಕಿ ಬಿಡೋಣ, ಮುಂದಿನ ಬರಸ್ತಾರ. ಎಲ್ಲ ಕಾಣ ಪೀನ ಸೋಣ ಎಲ್ಲ ಪ್ರಿಯ ಎಲ್ಲ ನಮ್ಮ ಕಡೆಗೆ ಹೋಗಿ ಒಟ್ಟ ಈ ಕಂಬಗಿ ಹುಡುಗಿಲ್ಲಾರ್ದನ, ಈ ಕಂಬಗಿ ಗಂಡಸಿಲ್ಲಾರ್ದನ ಒಂದು ಪಿಂಡ ತೆಗೆದು ತೋರ್ಸಾಕತ್ತ ನಿನ್ನ ಪಾವರ್ ಇದ್ರ. ಮುಂದಿನ ವರ್ಷ ನೋಡ್ಲಿ ಬಂದ ನಮಗೊಂದು ಪಿಂಡ ತೆಗೆದು ಕೊಡ, ಒಂದು ಕೂಸಿನ ಹಣದಕ್ಕೆ ಎಂದು ಕೊಡಾಕತ್ತ ಗೊತ್ತಾಕೈತಿ ನಮ್ಮ ಅಪ್ಪ ಇಲ್ಲಾರ್ದ. ಬರೀ ಯಾರ್ರಿ ಹೆಂಗ್ಸರ್ ಹೆಂಗ್ಸರ್ ಕೂಡಿ ಯಾರೇ ಹಿಡದಾರ? ಏ ತಂಗಿ, ಅಲ್ಲಿ ಮಾಸ್ತರ್ ಏನ್ ಹೇಳ್ತಾಳ? ಏನಾತ ಈ ಭೂಮಿ ಹಾಕಿದೈತ ನೋಡ್ರಿ ಇದು. ಈ ಭೂಮಿ ಅಂದ್ರ ಈ ಭೂಮಿ ಒಳಗೆ ಎಲ್ಲ 84 ಲಕ್ಷ ಜೀವರಾಶಿಗಳೆಲ್ಲ
ತಿಂತಾವ ಉಣ್ತಾವ. ಇಲ್ಲಿ ನಮ್ಮ ಮಗುಡ ಭೂಮಿ ಅಂದ್ರ ಭೂದೇವಿ ಅಂದ್ರ ಬಹಳ ದೊಡ್ಡ ಕೆತ್ತ ಹೇಳ್ತಾಳ ನನಗೆ. ಭೂಮಿ ಹೇಳ್ತಾಳ ತಂಗಿ, ಯಾರೇ ತಯಾರಿ ತಂಗಿ? ಇದ್ರ ಭೂಮಿ ತಯಾರ ಮಾಡಿದವ್ರು ಯಾರು? ಇಲ್ಲಿ ಭೂಮಿ ಹೆಂಗ ತಯಾರಾಗ್ಯದ ನಿನಗೆ ಹೇಳ್ತಾನೆ ಕೇಳ ತಂಗಿ. ಈ ಭೂಮಿ ತಯಾರು ಮಾಡಬೇಕಾದ್ರ ಇದನ್ನ ಸದೋಜಾತಮುಖದಿಂದ ನಮ್ಮ ಅಪ್ಪ ಭೂಮಿ ತಯಾರು ಮಾಡ್ಯಾರ. ಈ ಭೂಮಿ ನಿಂದಿರ್ಬೇಕಾದ್ರೆ ಮಾಸ್ತರ ನನಗೇನ್ ಹೇಳ್ತಾಳ, ನೀವು ಮೂರು ಮಂದಿ ನಿಮ್ಮ ಅಪ್ಪ ಹುಟ್ಟಿದ್ರ ಈ ಭೂಮಿ ಬಿಟ್ಟು ಮೇಲೆ ಅಂತರ್ ನಿಂತಾಡ್ರಿ ಅಂತ ಹೇಳ್ತಾಳ. ಇಲ್ಲಿ ನಿನ್ನ ಭೂಮಿ ಮೇಲೆ ಆಧಾರ ಇಲ್ಲ. ಇಲ್ಲ ಭೂಮಿ ತಳಗೂ ಹತ್ತಿಲ್ಲ, ಮ್ಯಾಲೂ ಹತ್ತಿಲ್ಲ, ನಡಬರಕ ಜೋತ್ಯಾಡಕೈತಿ. ಯಾವಾಗಿಂದ ಹನುಗುಂದ ಮಹಾದೇವನ ಭೂಮಿ ಏನೋ ಹನುಗುಂದ ಮಹಾದೇವ ಭೂಮಿ, ಹನುಗುಂದ ಮಹಾದೇವಕ್ಕ ನಿನ್ನ ಭೂಮಿ ಹಂಗ ಜೋತ್ಯಾಡ್ತದ, ಎಲ್ಲಿ ನಿಂತದ, ಇದಕ್ಕೆ ಆಧಾರ ಏನದ, ಇದಕ್ಕೆ ಏನೇನ ಐತಿ, ಏನೇನಿಲ್ಲ ಅನ್ನೋ ಅಂತದ ಹೇಳ್ತಾನೆ ಕೇಳು. ಹೇಳ್ತಮ್ಮ ಮಹಾದೇವಿಗೆ. ಮಾಸ್ತರ್, ಈ ಭೂಮಿಗೆ ಎಂಟು ದಿಕ್ಕುಗಳು ಅದಾವ. ಹೌದ್ರ, ಎಂಟು ದಿಕ್ಕುಗಳು? ಎಂಟು ದಿಕ್ಕುಗಳು ನೋಡು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಈ ಎಂಟು ದಿಕ್ಕುಗಳಿಗೆ ಈ ಎಂಟು ಗಂಡಾಣಿಗಳನ್ನು ಉತ್ಪತ್ತಿ ಮಾಡ್ಯಾನ ನನ್ನ ಪರಮಾತ್ಮ. ಹೌದು ಹೌದಪ್ಪ, ಎಂಟು ಗಂಡಾಣಿ ತಯಾರ ಮಾಡಿ, ಎಂಟು ಗಂಡಾಣಿ ತಯಾರ ಮಾಡಿ, ಎಂಟು ಗಂಡಾಣಿಗೆ ಎಂಟು ಹೆಣ್ಣು ಗಾಣಿಗಳನ್ನು ಹುಟ್ಟಿಸ್ಯಾನ ನನ್ನ ಪರಮಾತ್ಮ. ಜೋರ್ ಮಾಡ್ಯಾರ ತಂಗಿ. ಇದು ಅಲ್ಲರ್ದ ಏನ್ ಮಾಡ್ಯಾನ, ಎಂಟು ಗಂಡಾಣಿಗೆ ಎಂಟು ಹೆಣ್ಣಾಣಿಗೆ ಒಬ್ಬೊಬ್ಬರನ್ನ ಮಾಲಕರನ್ನ ಮಾಡಿಟ್ಟಾನ. ಏನೋ ಒಡೆಯವರು, ಒಡೆಯವರು ಒಬ್ಬೊಬ್ಬರನ್ನ ಏನ್ ಮಾಡಿಟ್ಟಾನ ಅಂದ್ರ ಆಣಿ ಒಡೆಯರ್ನ ಮಾಡಿಟ್ಟಾನ ಒಬ್ಬೊಬ್ಬರ ಮಾಲಕರನ್ನ. ಹೌದಲ್ಲಮ್ಮ, ಇದು ಅಲ್ಲರ್ದ ಮಾಸ್ತರ ಮಾಡ್ಯಾರಪ್ಪ ಅಂದ್ರ ದಶಾರಣ್ಯಗಳನ್ನ ತಯಾರು ಮಾಡ್ಯಾರ. ಯಾವ ಈಗಿ ಹಿಂದಲ್ಲ ಬಶ ಅಲ್ಲ, ದಶಾರಣ್ಯಗಳ ಹತ್ತು ಅರಣ್ಯಗಳನ್ನು ತಯಾರು ಮಾಡ್ಯಾನ. ಹೌದು ಹೌದು, ಇದು ಅಲ್ಲರ್ದ ಏನ್ ಮಾಡ್ಯಾನ, ಏನು 56 ದೇಶಗಳನ್ನ ತಯಾರು ಮಾಡ್ಯಾನ ಏಕಕಾಲಕ್ಕೆ ನನ್ನ ಪರಮಾತ್ಮ. 56 ದೇಶದಾಗ ಒಂದು ಹತ್ತು ಕೇಳಿದ್ರೆ ಹೇಳಲ್ಲ ತಂಗಿ. ಹತ್ತು ಬ್ಯಾಡ ಬರಿ, ಅದ್ರಾಗಿಂದ ಬರಿ ಎರಡ ಹೇಳಿನಿ. ಎರಡ ಯಾವ್ಯಾವ ದೇಶಗಳದಾವ ಮಹಾದೇವಿ ಹನುಗುಂದ? ನಿನಗೇನ್ ಹೇಳುದಾಗ್ತೈತೆ ಪಿಚ್ಚಗರಣಿ ಪೀರಿ, ಕಾಲಿ ಹತ್ತುವುದಾಗುದ್ರ ಮೊದಲು. ಯಾಕಂದ್ರ ನೋಡು, ನಾ ನಿನಗ ಒಂದ ಮಾತು ಹೇಳಿನಿ, ನಿನ್ನ ಗಡಿಗಿನ್ನ ಪಕ್ಕ ಸುಟ್ಟಿಲ್ಲ, ನಿನ್ನ ತಳ ಪಕ್ಕ ಸುಟ್ಟಿಲ್ಲ, ನಿನ್ನ ಗಡಿಗೆ ಮೊದಲ ಇನ್ನ ಕುದ್ದಿಲ್ಲ ಅಂತ ನಾ ಹೇಳಿನಿ. ಈ ಗಡಿಗೆ ತಯಾರು ಮಾಡಿದವ ಯಾರು? ಈ ಗಡಿಗೆ ತಯಾರು ಮಾಡಿದವ ಯಾರ? ನನ್ನ ಬ್ರಹ್ಮ ಕುಂಭಾರ ತಯಾರು ಮಾಡ್ಯಾನ. ಹೆಂಗ ತಯಾರು ಮಾಡ್ಯಾನ ಹೇಳಕ್ಕೆ? ಈ ಮಣ್ಣವನ್ನ ತಂದ ಕೇರಿಂದ ಮಣ್ಣವನ್ನ ತೋರಿಸಿ ಹದ ಮಾಡಿ ತುಳಿದು ಇದನ್ನ ಏನ್ ಮಾಡ್ಯಾನ, ಅವಿಗೆ ಮ್ಯಾಲ ತಿಗಿರಿ ಮ್ಯಾಲ ಅವಿಗೆ ಇಟ್ಟು ಏನ್ ಮಾಡ್ಯಾನಪ್ಪ ಅಂತಂದ್ರ ಗಡಿಗೆ ತಯಾರು ಮಾಡ್ಯಾನ ಯಾರು? ನನ್ನ ಬ್ರಹ್ಮ ಕುಂಭಾರ. ತಿಗಿರಿ ಮಾಡಿ ತಿಗಿರಿ ಬಟ್ಟೆ ಕೂಟಿಟ್ಟ. ಇದಕ್ಕೆ ಏನ್ ಮಾಡ್ಯಾನ ಮಾಸ್ತರ, ಒಂಬತ್ತು ದ್ವಾರ ಬಾಗಿಲುಗಳನ್ನ ಮಾಡಿ, ಒಂಬತ್ತು ಕಿಟಕಿಗಳನ್ನ ಮಾಡಿ, ಒಂಬತ್ತು ಚಿತ್ರಗಳನ್ನ ತಯಾರು ಮಾಡ್ಯಾನ ನನ್ನ ಬ್ರಹ್ಮ ಕುಂಭಾರ. ಈ ಗಡಿಗೆ, ಈ ಗಡಿಗೆ ಯಾವುದು? ಹನುಮಂತ ಗಡಿಗೆ. ಹೌದಾ? ಈ ಹನುಮಂತ ಗಡಿಗೆ ತಯಾರು ಮಾಡಿ ತಿಗಿರಿ ಮ್ಯಾಲ ಇಟ್ಟ, ಅವಗಿ ಮ್ಯಾಲ ಇಟ್ಟು ಕೇರಿದ ಏನ್ ಮಾಡ್ಯಾನ ಸುಟ್ಟಾನ ನಮ್ಮ ಅಪ್ಪ. ಸುಟ್ಟು ಕೇರಿದ ಏನ್ ಮಾಡ್ಯಾನ ಮಾಸ್ತರ, ಇದು ಪಕ್ಕ ಏನ ಖುದ್ ಸುಟ್ಟೈತೇನ ಅಥವಾ ಇಲ್ಲ ತಿಳಿಕೇರಿಂದ ಈ ಹನುಗುಂದ ಗಡಿಗೆಗೆ ಏನ್ ಮಾಡ್ಯಾನ ತಳ ಪಡೆದು ನೋಡ್ಯಾನ ಟಾಣ 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 ಅಂತ ಹೇಳಿಕೇರಿ ಗಡಿಗೆ ಬಾರಿಸಿ ನೋಡ್ಯಾನ. ಇದ ಗಡಿಗೆ ಇನ್ನ ಪಕ್ಕ ಸುಟ್ಟಿಲ್ಲ, ಇನ್ನ ಹಸಿ ಬಿಸಿ ಐತಿ ಮಾಸ್ತರ. ಅದಕ್ಕೇನಾಗೈತಿಪ್ಪ ಅಂತಂದ್ರ ಹುಚ್ಚಿಗೆ ಗಂಡನ ಮಣಿನೂ ಅಟ್ಟ, ತವ್ರ ಮಣಿನೂ ಅಟ್ಟ ಆದಂಗ ಆಗೈತಿ. ಯಾಕಂದ್ರ ಮಾಸ್ತರ್ ಇದು ಭೂಮಿ ಅವರ್ ಏನಾಯ್ತು, ಮ್ಯಾಲ ಏಳು ಲೋಕಗಳದಾವು, ಕೆಳಗೆ ಏಳು ಲೋಕಗಳದಾವು, ಇನ್ನು ಮ್ಯಾಲೂ ಏಳು ಲೋಕ, ಏನು ಏಳು ಲೋಕಗಳು? ಭೂಲೋಕ, ಭೂವರ ಲೋಕ, ಸುವರ ಲೋಕ, ಜನಲೋಕ, ಮಹಾಲೋಕ, ತಪಾಲೋಕ, ಸತ್ಯಲೋಕ. ಏನು ತಳಗಿನ ಯಾವು? ಯಾವು ಮ್ಯಾಗಿನ ಏಳು ಲೋಕಗಳಾದವು. ಅದು ಏನು ಕೆಳಗಿನ ಏಳು ಲೋಕಗಳು ಯಾವು? ಅತ್ತಳ, ಹಿತ್ತಾಳ, ಸುತ್ತಾಳ, ತಳತಳ, ಮಹಾತಳ, ರಸತಳ, ಪಾತಾಳ ಅನ್ನೋ ಹಂತ ತಳಗಿ ಏಳು ಲೋಕಗಳ ಪಾತಾಳ ಲೋಕಗಳಾವ. 14 ಲೋಕಗಳನ್ನ ಪರಮಾತ್ಮ ತಯಾರು ಮಾಡಿದ. ಇಲ್ಲಿ ಪಾತಾಳ ಲೋಕದಾಗ ಯಾರಾದ್ರೂ ಹೇಳಿದ್ರೆ ಕೇಳ ಹೊಚ್ಚಮಾಲಿ ನಿನಗ. ಯಾರ ತಮ್ಮ? ಇಲ್ಲಿ ಪಾತಾಳ ಲೋಕದಾಗ ಯಾರದಾರಪ್ಪ ಅಂತಂದ್ರ ನಮ್ಮ ಆದಿಶೇಷ ಅದಾನ. ಆದಿಶೇಷ ಅದಾನ. ಹೌದಲ್ಲ, ಈ ಆದಿಶೇಷನ ಮ್ಯಾಲೆ ಏನಾಗೈತೆ ಅಂದ್ರ ಈ ಹನುಮಂತ ಮಹಾದೇವಿ ಭೂಮಿ ನಿಂತದ, ನಮ್ಮ ಅಪ್ಪನ ಗೂಟಿನ ಮ್ಯಾಗ ನಿಂತದ ನಮ್ಮ ಅಪ್ಪನ ಗೂಟಿ. ಹೌದು ಹೌದು, ಯಾವ ಮಗನೂ ಅಂಜಿಕಿಲ್ಲ, ಯಾವ ಮಗಳು ಯಾವ ಹೆಣಮಾಕಳದು ಅಂಜಿಕಿಲ್ಲ, ನಿಮ್ ಹೆಣ್ಣು ಹಾಡಾವುದು ನಮಗೇನು ಕೊಳೆಮ್ ಇಲ್ಲ. ತಂಗಿ, ನಿನ್ನ ಭೂಮಿ ನಿಂದಿರ್ಬೇಕಾದ್ರ ಹನುಮಂತ ಮಹಾದೇವಿ ಭೂಮಿ ನಿಂದಿರ್ಬೇಕಾದ್ರ ಕಂಬಗೆ ಸುರೇಶನ ಗೂಟದ ಮ್ಯಾಗ ನಿಂತದ ತಂಗಿ. ಕಂಬಗೆ ಸುರೇಶನ ಗೂಟದ ಮ್ಯಾಗ ನಿಂತದ. ಈ ಗೂಟ ಅಂದ್ರೆ ಏನಾರ ತಪ್ಪು ತಿಳ್ಕೊಂಡಿ ಮಹಾದೇವಿ? ಗೂಟ ಅಂದ್ರೆ ಹೆಂಗಂದ್ರ ನಿನ್ನ ಶರೀರ ನಿಂದಿರ್ಬೇಕಾದ್ರ ಇಲ್ಲಿ ನನ್ನ ಜೀವ ಒಳಗದ, ನಿನ್ನ ಜೀವ ಐತ ತಂದ ಕೂಡ್ಲೇನ ಮಾತಾಡತಿ, ಹೇಳ್ತಿ, ಕೇಳ್ತಿ, ಡಪ್ಪ ಬಾರಿಸಾಡ್ತಿ, ನನ್ನ ಜೀವ ವೃತ್ತನ ಎಲ್ಲ ತಿತ್ತಿ ಉಣತಿ ಎಲ್ಲ ಮಾಡ್ತಿ, ನನ್ನ ಜೀವ ಜರ್ ಕಡತ ಒಂದ ಕ್ಷಣ ಮರಿಯಾಗಿ ಹೋಯ್ತಂದ್ರ ಏನಾಗ್ತೈತಿ? ಹನುಗುಂದು ಮಹಾದೇವಿ ಡೆಬ್ ಏನಾಗ್ತದ, ತೆಳಗ ಬಿದ್ದು ಡಪ್ಪ ಪೊಡೆದು ಹೋಗಿಬಿಡ್ತದ. ಅದಕ್ಕಾಗಿ ತಂಗಿ ನನಗೇನ್ ಹೇಳ್ತಾಳ, ಹೇಳ್ತಾಳ, ಹಟ್ಟಿ ಒಳಗಿದ್ದಾಗ
ಮಗುವಿಗೆ ಕುಶಿಗೆ ಗಾಳಿ ಯಾವ್ದು ಬಡದದ, ಹೊರಗಿದ್ದ ಹೊತ್ತಿನಾಗ ಯಾವ ಗಾಳಿ ಬಡದದ, ಸತ್ತ ಮ್ಯಾಲ ಮೂರು ದಿನದ ಮ್ಯಾಲ ಹೆಣ ಒಬ್ಬಿ ಹೋಗ್ತದಲ್ಲ ಅವಾಗ ಯಾವ ಗಾಳಿ ಬಡದದ ಅಂತ ಕೇಳ್ತಾಳ. ಹೇಳ್ತಮ್ಮ ಗಾಳಿ ಒಳಗೆ ಸ್ಪೀಡ್ ಅದೇನು? ಏ ತಂಗಿ ಹೇಳ್ತೀನಿ ಕೇಳ, ನಿನಗ ನೀ ಮಾಡೋ ಹಂತ ತಗದ ಏನಾಗ್ತದ? ಎಂದು ಬರೀ ಬನಿವಿ ಒಟ್ಟುಕೊಂಡು ಹೋಗು ಕೆಲಸದ ಯಾವುದು ಈ ಹಂದುಗುಂದು ಮಾದೇವಿ ಇದು ಹೌದಲ್ಲ. ಈ ಕಂಬಗೆ ಸುರೇಶನ ತಗದ ಹೆಂಗದ ಐತಿಪ್ಪ ಅಂದ್ರ, ನೀ ಏನ ಬಣಿವೆ ಒಟ್ಟಿಲ್ಲ, ಬಣಿವೆ ಒಳಗಿನ ಸೂಡು ತಗದ, ಆ ಸೂಡಿನ ಒಳಗಿನ ದಂಟು ತಗದ ಎಣಿಸಿಕೆ ಹಿರಿಯರ ಮುಂದೆ ನಾ ಎಲ್ಲ ಉತ್ತರ ಕುಲ್ಲ ಮಾಡ್ಬೇಕಾಗ್ಯದ. ಏನ ಕೆಲಸ ಏನ ತಂಗಿ, ಬರೀ ಹೇಳ್ಕೊತ ಹೇಳ್ಕೊತ ಹೋಗು ಕೆಲಸ ನಿಂದದ. ನಂದೆಲ್ಲ ಪ್ರಶ್ನೆಗೆ ಉತ್ತರ ಬಿಡುಗಡೆ ಮಾಡ್ಬೇಕಾಗುದು ಧರ್ಮ ನಂದದ. ಹೌದಲ್ಲ, ಇಲ್ಲಿ ಒಳಗ ಕೂಸಿಗೆ ಯಾವ ಗಾಳಿ ಬಡಿತು? ಯಾವ ತಾಯಿ ಹೊಟ್ಟೆಗೆ ಕೂಸಿಗೆ ಬಡಿತು? ಇಲ್ಲಿ ತಾಯಿ ಹೊಟ್ಟೆಗ ಕೂಸಿಗೆ ಗಾಳಿ ಬಡದ ಯಾವ್ದಪ್ಪ ಅಂದ್ರ ಸೂಕ್ಷ್ಮ ಗಾಳಿ ಅಂತ ಹೇಳಿಕೆನಂದ್ ಹೇಳ್ತಾರ. ಅಲ್ಲಿ ಗಾಳಿ ಬಡಿತಿಲ್ಲ ಕೂಸಿ. ಮತ್ತೆ ಇದು ಅಲ್ಲಾರ್ದ ತಂಗಿ, ಇಲ್ಲಿ ಮಾನವ ಆ ಕೂಸು ಬಂದ ಹೊರಗೆ ಬಿದ್ದು ಕೂಡಲೇ ಯಾವ ಗಾಳಿ ಬಡಿತದ್ರಿ? ಯಾವ ಗಾಳಿ ಬೀಸ್ತು? ಅವಾಗ ಪ್ರಸೂತಿ ಅನ್ನೋ ಹಂತ ಗಾಳಿ ಬಡಿತದ. ಇನ್ನು ಸತ್ತ ಮೇಲೆ ಏನ ನೀ ಹೋಗ್ತಿಲ್ಲ, ಸುಡಗಾಡಕ್ಕೆ ಹೋದ ಕೂಡಲೇ ಮೂರು ದಿನದ ಮೇಲೆ ನೀನು ಹೆಣ ಹೊಡಿಬೇಕಾದ್ರೆ ಯಾವ ಗಾಳಿ ಬಡಿತದ? ಯಾವ್ದು ಉಬ್ಬಿ ಹೊಡಿಸ್ತೈತಿ? ಅಲ್ಲಿ ಧನಂಜಯ ಗಾಳಿ, ಧನಂಜಯ ಗಾಳಿ ಒಳಗೆ ಹೋಗಿ ತಂದಾಗ ನೀನು ಹೆಣ ಟಪ್ಪ ತೊಡೆದ್ ಹೋಗ್ತದ ಜಗತ್ತದಾಗ. ಹೌದು ಹೌದಲ್ಲ ತಮ್ಮ, ನೀ ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಕುಲ್ಲ ತಂಗಿ. ಬರೀ ಆಯ್ತಪ್ಪ. ಹೌದು ಮಾಸ್ತರ. ರಕ್ತ ನಾನ್ ಮಾಂಸ ನಾನ್ ಪಿಂಡ ನಾನ್ ಎಲ್ಲವ ನಾನ್ ಎಲ್ಲ ಹೇಳ್ತಾಳೆ. ಹೆಂಗ್ ಮಾಡ ಏ ಮಾಸ್ತರ, ಇಲ್ಲಿ ಹೆಂಗೈತಿ ಹೇಳ್ತೀನಿ ಕೇಳು. ಈ ರಕ್ತ ಮಾಂಸ ಚರ್ಮ ನಿಂದಿರ್ಬೇಕಾದ್ರೆ ಎದ್ರ ಮ್ಯಾಗ ನಿಂತದ ಮಾಸ್ತರ? ಎಲಿವಿಲ್ಲ ಅಂದ್ರ ಮ್ಯಾಲ. ಈ ಭೂಮಿ ನಿಂದಿರ್ಬೇಕಾದ್ರೆ ಎದ್ರ ಮ್ಯಾಗ ನಿಂತದ? ಆದಿಶೇಷನ್ ಮ್ಯಾಲ. ಏ ತಂಗಿ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ರಕ್ತ ಚರ್ಮ ಮಾಂಸ ಎಲ್ಲ ನಿಂದಿರ್ಬೇಕಾದ್ರ ಇದಕ್ಕೊಂದು ಆಧಾರಭೂತವಾಗಿದಾನ ಯಾರು? ನಮ್ಮ ಅಪ್ಪದಾನ. ಈ ಭೂಮಿ ಹೆಂಗ ಆದಿಶೇಷ ಆಧಾರಭೂತವಾಗಿದಾನ, ಈ ಶರೀರದಾಗಾದ್ರೂ ಸಹಿತ ಹೆಂಗೈತಿಪ್ಪ ಅಂತಂದ್ರ, ಇಲ್ಲಿ ನನ್ನ ಜೀವನ ಹಂತದ ಆಧಾರ ಅದ. ಅಸ್ಥಿ ಪಂಜರ ಅಂತೇಳಿಕೆ ಎಲುಗಳದಾವಲ್ಲ, ಈ ಎಲುವಾಗಲಿ ರೋಮಗಳಾಗಲಿ ಮತ್ತ ಬಾಯಿ ಒಳಗಿನ ಹಲ್ಲುಗಳಾಗಲಿ ಮತ್ತ ಕೈ ಒಳಗಿನ ಉಗುರುಗಳಾಗಲಿ ಏನಪ್ಪಾ ಅಂದ್ರ ಗಂಡಿನ ಆಕಾರ ಅದ. ತಂಗಿ, ನಿನ್ನ ರಕ್ತ ಮಾಂಸ ಚರ್ಮ ಏನಾಗ್ತದ? ಸತ್ತ ಕೂಡ್ಲೆ ಸ್ಮಶಾನದಾಗ ಹೋಗಿ ದಂಡಿ ಮಾಡಿದ್ರನ, ಹೋಗಿ ಕೆರಿಂದ ನಿನ್ನ ಹೋಗಿ ಉಗಿದ್ರಂದಾಗ ನಿಂದ ರಕ್ತ ಮಾಂಸ ಚರ್ಮ ಕಳಿಸಿ ಕೆರಿಂದ ಏನಾಗ್ತದ? ಮಣ್ಣು ಪಾಲಾಗಿ ಹೋಗ್ತದ. ಮೂರನೇ ದಿವಸದ ನಿಂದ ಮೂರನೇ ದಿನಕ್ಕೆ ಏನಾಗ್ತದ? ಮಣ್ಣು ಪಾಲಾಗಿ ಹೋಗ್ತದ. ಇದು ನನ್ನ ಎಲುವಾಗಲಿ ಬಾಯಿ ಒಳಗಿನ ಹಲ್ಲಾಗಲಿ ಮತ್ತ ಮೇಯ ಒಳಗಿರ್ತಕ್ಕಂತ ಕೂದಲುಗಳಾಗಲಿ ಮತ್ತ ಕೈ ಒಳಗಿರ್ತಕ್ಕಂತ ಬಳ್ಳಿನ ಮುಂದೆ ಉಗುರುಗಳಾಗಲಿ, ಹೌದು ಇದು ಅಜರಾಮರವಾಗಿ ಉಳಿತದ. ಇದು ಕೊಳೆಯಂಗಿಲ್ಲ, ಇದು ನಾಶ ಆಗಿ ಹೋಗಂಗಿಲ್ಲ, ನಶಿಸಿ ಹೋಗಂಗಿಲ್ಲ. ನೋಡಿ ಇದು ಗಂಡನ್ನು ಹಂತ ವಸ್ತು ಹೆಂಗದಪ್ಪ ಅಂತಂದ್ರ, ಭೂಮಿ ತಲೆ ಮ್ಯಾಲ ಅಜರಾಮರವಾಗಿ ಉಳಿದದ, ಅಜರಾಮರವಾಗಿ ಉಳಿದದ. ಹೌದು ಹೌದಲ್ಲ. ಮತ್ ಇದೊಂದು ಮಾತು ಹೇಳ್ತಾಳ ನನಗ. ಏನಂತ ಅಂದ್ರ ನೋಡ್ ತಮ್ಮ, ನಿನಗ ನನಗೂ ಮಲಿ ಅದಾವ ಮತ್ತ ನಿನಗೂ ಮಲಿ ಅದಾವ. ನೀನು ಹೆಣ್ಣನ ಇದೀ, ನಾನು ಹೆಣ್ಣನ ಅದನು. ನಿನ್ನ ಗಂಡನ ವಸ್ತು ಎಲ್ಲದ, ಯಾವ ಜಾಗದಾಗದ ಮುಟ್ಟಿ ಹೇಳು ಕಂಬಗಿ ಸುರೇಶ ಅಂತ ಹೇಳ್ತಾಳ. ಹುಡುಗಿ, ಏ ತಂಗಿ, ಗಂಡನ್ನು ಅಂತ ವಸ್ತು ಎಲ್ಲದ, ಯಾವ ಜಾಗದಾಗೈತಿ ನಿನಗೆ ಹೇಳ್ತಾನೆ ಕೇಳ ತಂಗಿ. ಜಗತ್ತಿನೊಳಗ ಮೂರು ಲೋಕದ ಗಂಡ ಯಾವದ? ಯಾವ ನನ್ನ ಅರ್ಜುನ ಆಗಿ ಹುಟ್ಟಿ ಬಂದ ಭೂಮಿ ತಲೆ ಮ್ಯಾಗ. ಈ ಸದ್ಯದ ಅರ್ಜುನನ ಸಾರಥಿ ಭೂಮಿ ತಲೆ ಮ್ಯಾಗ ಯಾವ್ದದ? ಈ ಸದ್ಯದಾಗ ನಮ್ಮ ಅಪ್ಪನ ಮುಂದೆ ಯಾರು? ವಾಶಿಕೇಶ್ವರ ಮುತ್ಯನ ಮುಂದೆ ಎಲ್ಲಿ ಐತಿ ಅಂದ್ರ ಇಲ್ಲಿ ಕುದುರೆ ನಿಂತದ. ಹೆಂಗ್ ನಿಂತೈತಿ? ಈ ಕುದುರೆಗಾದ್ರೂ ತಂಗಿ ಬಾಂಧ ಕೇರಿದ ತಳಗ ಬಗ್ಗೆ ಕೇರಿದ ಚೆಕ್ ಮಾಡಿ ನೋಡು, ಆ ಕುದುರಿಗೆ ಮಲಿ ಇಲ್ಲ, ಕೈಯಾಡಿಸಿಲ್ಲ. ಈ ಭೂಮಿ ತಲೆ ಮ್ಯಾಲ ಯಾವ್ದಕ್ಕ ಮಲಿ ಅದಲ್ಲ, ಅದ ಹೆಣ್ಣಿನ ಆಕಾರ ಅದ, ಮಲಿ ಇಲ್ಲಾರ್ದ ಯಾವ್ದಪ್ಪ ಅಂತಂದ್ರ ಗಂಡ ಆಕಾರದ ಕುದುರಿಗೆ ಮಾತ್ರ ಜಗತ್ತದೊಳಗ ಮಲಿ ಇಲ್ಲ. ಇದು ಬರಬರಿ ಅದಪ್ಪ, ಇದು ಗಂಡ ವಸ್ತು ಅನ್ನೋ ಅಂತದ ಏನಪ್ಪಾ ಅಂತಂದ್ರ ಭೂಮಿ ತಲೆ ಮ್ಯಾಗ ಅಜರಾಮರವಾಗಿ ಉಳಿದದ. ಇಲ್ಲ ಲೌಕಿಕ ಅವರನ್ನು ಹೇಳ. ಏನ ಲೌಕಿಕ ಅವರ ನಿನಗೆ ಹೇಳ್ತಾನೆ ಕೇಳ್ತಂಗಿ. ಸಣ್ಣಕ್ಕಿದ್ದಾಗ ನೀರು ಹಾಕಿ ಕೂಡ ಗುಬ್ಬಿ ಆಟ, ಮಹಾದೇವಿ ಮತ್ತ ಕಂಬಗಿ ಸುರೇಶ ಸಣ್ಣವರಿದ್ದಾಗ ಗುಬ್ಬಿ ಆಟ, ಗುಳ್ಳೂನ ಆಟ ಆಟ ಮಾಡ್ತಿದ್ವಿ. ಬದಲೆಲ್ಲ ಆಡಿದಿರ್ಲ. ಅವಾಗ ಇಬ್ಬರು ಕೂಡಿಕೆಯಿಂದ ಹೊರವರಿಗೆ ಇದ್ದಾಗ ಆಟ ಆಡಿ ಹಾಡ ಹಾಡುವಾಗ ಅವಾಗ ಏನಾಗಿತ್ತು ಮಾಸ್ತರ್? ಇಬ್ರು ಕೂಡಿಕೆ ನಿನ್ನ ಗೆಳೆಯರಿದ್ದಾಗ ಮುಂದೆ ಬರಬರ್ತ ಏನಾಯ್ತು ಮಾಸ್ತರ? ಅದು ನಿನಗ ಒಂದ್ 18 ಆಗಿ 12 ನನಗ 18-21 ವರ್ಷ ಅದು, ಮಹಾದೇವಕ್ಕಾಗ 18 ವರ್ಷ ಅದು. ಅವಾಗ ಏನ್ ಮಾಡ್ತಾರ ಮಾಸ್ತರ? ಈಕಿಗೆ ನನಗ ಕೂಡಿಕೆಯಿಂದ ಮದುವೆ ಮಾಡ್ತಾರ. ಮದುವೆ ಮಾಡುದ್ರಿ ಮೊದಲಿ ಏನ್ ಮಾಡ್ಬೇಕು ಮಾಸ್ತರ? ಇಬ್ರು ಸಣ್ಣವರು ಇದ್ದಾಗ ಇಬ್ರು ಕುಚ್ಚಗಳು ಒಂದೇ ಇತ್ತು. ಹೌದ್ರಲ್ಲ, ಈಗ 18 ವಯಸ್ಸು ಆದಾಗ, 12 ವಯಸ್ಸರೇ ಆದಾಗ, 12 ವರ್ಷ ಆದಾಗ ಈ ಕಲಿ ಹಿಡಿದ ಮೈ ಕಾದು ಹಾಕಿವು ಅಂದ್ರೆ ಏನು? ಈಕಿವು ಏನೈತ ಕುಚ್ಚಗಳು ಯಾಕೆ ಉಬ್ಬ್ಯಾವ ಅಂತ ಕೇಳ್ತೀರಿ? ಮತ್ತ ನಮ್ಮ ಹೆಂಗದ ಹಂಗಾದ
ಏ ಮಾಸ್ತರ್, ಇಲ್ಲಿ ಒಂದು ದಗದ ಬ್ಯಾರಿ ಆಗ್ಯದ. ಹಂಗ ಹೇಳಿದ, ಯಾಕಂದ್ರ ಇಲ್ಲಿ ತಂಗಿ ಏನೈತಿ ಹೇಳ್ತೀನಿ ಕೇಳಿ, ನಿನಗೆ ಅಧ್ಯಾತ್ಮದ ವಿಷಯ. ಇಲ್ಲಿ ಹೆಣ್ಣಿಗೆ 18 ವರ್ಷ ಆದ ಕೂಡ್ಲೇನ ಯಾಕ ಕುಚ್ಚಗಳು ಒಬ್ಬ ಬೇಕಾಗ್ಯದ? ಹೌದಪ್ಪ. ಅಲ್ಲಿ ಯಾಕಂದ್ರ ನಮ್ಮ ಅಪ್ಪ ಏನ್ ಮಾಡ್ಯಾನ ಅಂದ್ರ, ಒಂದೊಂದು ವರ್ಷದಾಗ ಒಂದೊಂದು ಕಾಯಕ ಮಾಡಕ್ ಹಚ್ಚಾನ. ಸಂಜೀವ್ ಕಡೀಟ ಅಲ್ಲಿ ಏನ್ ಮಾಡ್ಯಾನ ಅಂದ್ರ, ನಮ್ಮ ಅಪ್ಪ ಅಲ್ಲಿ 12 ವರ್ಷ ಆದ ಕೂಡ್ಲೇನ ಏನ್ ಮಾಡ್ಯಾನಪ್ಪ ಅಂದ್ರ, ಒಂದು ಮಿಷನ್ ಇಟ್ಟಾನ ಒಳಗ, ತಯಾರ ತನ್ನಿಂದ ತಾನ ಆಟೋಮೆಟಿಕ್ ತಯಾರಾಗ್ಬೇಕು ಗೋಲಾಕರ ಹುಟ್ಲಿ. ಮತ್ತ ಇದು ಅಲ್ಲಾರ್ದ ಮಾಸ್ತರ ಏನಾಯ್ತ, ಆಕೆ ಏನ್ ಹೇಳ್ತಾಳ ಹೆಣ್ಮಗಳ? ಇನ್ನೊಂದು ವಿಷಯ ನನಗೆ ಹೇಳ್ತಾಳ. ಇನ್ನ ಬರ್ಲಿಲ್ಲ. ಏನ್ ಹೇಳ್ತಾಳಪ್ಪ ಅಂತಂದ್ರ, ಅಂದ್ರ ಹೆಣ್ಣ 8 ಪಟ್ ಕಾಮದಾಗ ಹೆಚ್ಚೈತೆ ಅಂತ, ಮತ್ತ ಸಿಟ್ಟಿನ್ಯಾಗ 6 ಪಟ್ ಹೆಚ್ಚೈತೆ ಅಂತ, ಊಟಕ್ಕ ಊಟನ್ಯಾಗ 4 ಪಟ್ ಹೆಚ್ಚೈತೆ ಅಂತ. ಇದು ಅಲ್ಲಾರ್ದ ನೋಡು, ಅಕ್ಕಿಗೆ 2 ಪಿಶಿಬಿ ಅದಾವ ಅಂತ, ನನಗ 1 ಪಿಶಿಬಿ ಐತೆ ಅಂತ. ಓ, ನಿಮ್ಮ ಅಪ್ಪ ಹೆಂಗ್ ದೊಡ್ಡವ ಅಂದ್ರ, ನೀ ಹೆಂಗ ದೊಡ್ಡವಾಗ್ತಿ ಓ ಸುರೇಶ ಅಂತ ಕೇಳ್ತಾಳ ನನಗ. ಏನು ಹುಚ್ಚೈತಿ ತಂಗಿದು? ಏ ತಂಗಿ, ನಿನ ಒಂದ್ ಮಾತು ಹೇಳ್ತೀನಿ ಕೇಳಿ. ಹೆಂಗೈತಿ ಅವಾರ ಹೆಂಗ್ ಹೋದಮ್ಮ? ನಿನಗೆಲ್ಲ ಏನೈತಿ 8 ಪಟ್ ಐತಿ ಕಾಮ, ಒಪ್ಪಗೋತನ್ನ? ಒಪ್ಪಗೋ. ನಮ್ಮ ಅಪ್ಪಗ ಬರೀ ಕೇವಲ 1 ಪಟ್ ಅಂದ್ರ ಕಡಿಮೆ ಇರ್ಲಿ. ಹೌದಿಲ್ಲ. ಮತ್ತ ನೀನು 8 ಪಟ್ ಇದ್ದದ ನಮ್ಮ ಅಪ್ಪ ಬರೀ 1 ಪಟ್ಟ ಹೊಡೆದು ಓಡಿಸ್ಕೊಂಡ್ ಒಮ್ಮೆ ಹಿಂಗ್ ಮಾಡ್ಯ ಅನ್ಲ. ಹಿಂದೂ ಬೇತಿ ಮುಂದೂ ಬೇತಿ. ಮತ್ ಯಾಕ ನೀ ದೊಡ್ಡಕ್ಕಿದ್ರೆ ಹೆಚ್ಚಾಗಬೇಕಾಗಿತ್ತು? ಇಲ್ಲ, ಯಾಕೆ ಓಡಿ ಹೋತ ನೀನ್ 8 ಪಟ್ ಸಿಕ್ಕಿಲ್ಲ ಓಡಿ ಹುಚ್ಚಿ. ಬರೇ ನಾನು 1 ಕಡತ್ನಾಗ ನೀನ್ 8 ಪಟ್ ಎಲ್ಲ ಛಿದ್ರಪ್ಪಿದ್ರಿ ಆಗಿ ಹೋಗ್ಯದ ನಮ್ಮ ಅಪ್ಪನ ಕೈಯಾಗ. ಹೆಂಗ್ ಹೇಳಿ ಅನ್ನತಮ್ಮ? ಹೆಂಗ್ರಿ ಮಾಸ್ತರ? ಕಿರಾಣಿ ಈಗ ನಮ್ಮ ಚಾಲಗಡಿ ಹೋರ್ನು, ಒಂದ್ ಪ್ಲೇಟ್ ಭಜಿ ತಗೋ, ಒಂದ್ ಪೇಡೆ ತಗೋದು ಯಾವ್ದು ಹೆಚ್ಚಾಗ್ತದ ನೋಡು. ಏ ಮಾಸ್ತರ್, ಅದ್ರಾಗ ಪೇಡೆನ ಹೆಚ್ಚಾಗುದ್ರಲ್ಲ. ಇದು ಕೌಟು ಭಜಿ ಇದ್ದಂಗ ನಾರುದು. ಇದು ಯಾವ್ದು? ಇದು ಹನುಗುಂದದ. ಹನುಗುಂದ ಕೌಟು ಭಜಿನ ಇದೆ. ಮತ್ ಇದು ಅಲ್ಲಾರ್ದ ಏನ್ ಹೇಳ್ತಾಳ ಮಾಸ್ತರ್? ಬೇಡಕ ಭಜಿಗ ಬಾಳ ಅಂದ್ರ, ಈಕಿ 2 ಪಿಶಿಬಿಗಳದಾವತ್ತಿವ್ರು. ಎರಡು ಪಿಶಿಬಿ ತಂಗಿ, ನಿನಗೆ 2 ಪಿಶಿಬಿ ಆಗ್ಬೇಕಾದ್ರೆ ಏನ ತವರು ಮನ್ಯಾಗ ಆಗ್ಯಾವೋ? ಏನ ಕಂಬಗಿ ಸುರೇಶ್ ಅನ್ನ ಬಾಂಧಕ್ಕೆ ಒಡಗೂಡಿದಾಗ ನಿನಗ ತಯಾರಾಗ್ಯಾವೋ 2 ಪಿಶಿಬಿ? ನಮ್ಮಲ್ಲಿ ಬಂದಾಗ ಎರಡಾಗಿ, ನಮ್ಮ ಅಪ್ಪಾಡ ಬಾಂಧಕ್ಕೇರಿಂದ ಒಡಗೂಡಿದಾಗ ಅವಾಗ ನಿನಗೆ ಏನಾಗ್ಯಾವು? 2 ಪಿಶಿಬಿಗಳ ತಯಾರಾಗ್ಯಾವ. ಮಾಸ್ತರ ನನಗೇನು ಹೇಳ್ತಾಳೋ ತಂಗಿ, ನಿನಗೊಂದ್ ಲೌಕಿಕ ಯಾವ ಹೇಳ್ತಾನೆ ಕೇಳು. ಇಲ್ಲಿ ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಏನ್ ಮಾಡಿದ? ಏನ್ ಮಾಡಿದ? ಪ್ರಥಮದಾಗ ಒಂದು ಗಂಡು ಗಂಬಿ ಹೆಣ್ಣು ಗಂಬಿ ಇವನ ಸೃಷ್ಟಿ ಮಾಡಿದ. ಮಾಡಲಿಲ್ಲ ಪರಮಾತ್ಮ. ಅವಾಗ ಕುರಾಣದಾಗಿನ ವಿಷಯ ಹೇಳ್ತಾನೆ ಕೇಳತ್ತಂಗಿ, ನಿಮ್ಮ ಅವ್ವನ ಪಾಲಿಲ್ಲ, ನಿಮ್ಮ ಅವ್ವನ ಸೀರಿಲ್ಲ, ದುರ್ಗವಿಲ್ಲ, ದ್ಯಾಮವಿಲ್ಲ, ಕಂಠೆವಿಲ್ಲ, ಕರೆವಿಲ್ಲ, ದುರ್ಗವಿಲ್ಲ, ದ್ಯಾಮವಿಲ್ಲ, ಪಾರ್ವತಿ ಇಲ್ಲ, ಲಕ್ಷ್ಮಿ ಇಲ್ಲ, ಸರಸ್ವತಿ ಇದ್ದಿದ್ದಿಲ್ಲ. ಅವಾಗ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬ ಇದ್ದಾಗ ಅವಾಗ ಸೃಷ್ಟಿ ತಯಾರು ಮಾಡ್ಬೇಕಂತ ಹೇಳ್ಕೊಂಡ ಏನ್ ಮಾಡಿದ? ತನ್ನ ಚೈತನ್ಯವನ್ನ ತೆಗೆದಕ್ಕೆ ಏನ್ ಮಾಡಿದ? ಒಂದು ಗೊಂಬಿವನ್ನ ತಯಾರು ಮಾಡಿದ. ಏನೋ ಕುರಾನ ವಿಷಯ ಇದೆ. ಗೊಂಬಿ ತಯಾರು ಮಾಡಿಕೆಂದ ಏನ್ ಮಾಡಿದ? ಅದಮ್ ಅಂತ ಹೇಳಿಕೆಯಿಂದ ನಾಮಕರಣ ಮಾಡಿದ. ಆ ಅದಮಣಿ ಅಡಿಕಿರಿ ಏನೋ ತೆಗದ. ಏನ್ ಮಾಡ್ತಾನಲ್ಲ ನಾನಾದ್ರೆ ನಿನ್ ಕೊಟ್ಟ ನೋಡ ಅಲ್ಲಿ ಬಲಿಕಿನಿ ಅದು. ನಮ್ಮ ಅಪ್ಪ ಏನ್ ಮಾಡಿದ? ಈ ಗಂಡಿನ ಅಡಿಕಿನಿ ಅದು ತೆಗದ ಹೆಣ್ಣಿಗೆ ಕೊಟ್ಟ ಕೇರಿಂದ ಅವಾಗ ಏನ್ ಮಾಡಿದ? ಹೆಣ್ಣು ಗೊಂಬಿ ತಯಾರು ಮಾಡಿದ. ನೋಡ್ರಿ ಬೇಕಾದ್ರೆ ಕೈ ಹರಿಸಿ ಒಂದ್ ಹೆಣ್ಣಿಗೆ ಒಂದು ಎಲು ಹೆಚ್ಚು, ಒಂದ್ ಇನ್ನಾದ್ರೂ ಗಂಡಿಗೆ ಒಂದ್ ಎಲು ಕಡಿಮದ, ಹೆಣ್ಣಿಗೆ ಒಂದು ಎಲು ಹೆಚ್ಚದ. ಅದಕ್ಕಾಗಿ ತಂಗಿ, ನನ್ನ ಎಲಿವಿನ ಮುಖಾಂತರ ನಿನ್ನ ಶರೀರ ನಿಂತದ. ನಮ್ಮ ಅಪ್ಪ ನಿನಗ ಏನು ಕೊಟ್ಟಾನಪ್ಪ ಅಂತಂದ್ರ ಆಧಾರವಾಗಿ ಅವಾಗ ಏನ್ ಮಾಡಿದ? ತಯಾರು ಮಾಡಿಕೆ ಅಂದ ಹವಾ ಅಂತ ಹೇಳಿ ಕೇಳಿದ ನಾಮಕರಣ ಇತ್ತ. ಏನೋ ಈ ಹೆಣ್ಣು ಗೊಂಬಿಗೆ ಹವಾ ಅಂತ ನೋಡ ತಂಗಿ, ನಿನಗ 50 ವರ್ಷದ ಹಿಂದಾಗಡೆ ಅಲ್ಲಿ ನೀನು ಹುಟ್ಟಿಸ್ಯಾನ ಪರಮಾತ್ಮ. ಇಲ್ಲಿ ಆದ್ರೂ ಹೆಂಗೈತಿ ಹೇಳ್ತಾನೆ ಕೇಳು. ನಮ್ಮ ಪರಮಾತ್ಮ 8 ಅವತಾರಗಳದಾವು, 21 ಅವತಾರಗಳದಾವು. ಇಲ್ಲಿ ಗಂಡಿಗೆ 8 ವಯಸ್ಸು ಇಟ್ಟಾರೋ? 21 ವಯಸ್ಸು ಗಂಡಿಗೆ ಇಟ್ಟಾರ. ಹೆಣ್ಣಿಗೆ 8 ಇಟ್ಟಾರ ಅಂದ್ರ 18 ವಯಸ್ಸು ಇಟ್ಟಾರ. 3 ವರ್ಷ ನಮಗೆ ಸಣ್ಣಗೆ, 18 ವಯಸ್ಸು ನಿನಗ ಕಡಿಮೆ ಮಾಡ್ಯಾರ ಅಂದ್ರ ನನಗಿಂತ 3 ವರ್ಷ ನೀ ಕಡಿಮೆ ಆದಿ. ಹೌದೌದು. ಇಲ್ಲಿ ತಂಗಿ ಹೆಂಗೈತಿ ಹೇಳ್ತಾನೆ ಕೇಳಿ. ನಿನಗ ಹೆಂಗ್ ಹೇಳಪ್ಪ? ಇಲ್ಲಿ ಪಗಾರದಾಗಾದ್ರು ಪಗಾರದಾಗ ಹೆಂಗ? ನನಗ 500 ಪಗಾರ ಇದ್ರೆ ನಿನಗ ಬರೀ 200 ರೂಪಾಯಿ ಪಗಾರ ಅದ. ಹೌದಿಲ್ಲ. ಮತ್ತ ನನಗ 200 ಪಗಾರ ಇದ್ರೆ ಬರೀ ನಿನಗ 100 ರೂಪಾಯಿ ಪಗಾರ ಅದ. ಹೌದಿಲ್ಲ. ನನಗ 10 ರೂಪಾಯಿ ಇತ್ತಪ್ಪ ಅಂದ್ರೆ ನಿನಗ 5 ರೂಪಾಯಿ ಇರ್ತದ. ನನಗ 2 ರೂಪಾಯಿ ಇದ್ರೆ ನಿನಗ 1 ರೂಪಾಯಿ ಇರ್ತದ. ನನಗ ಮಾಸ್ತರ್ 8ನೇ ಇದ್ರೆ ನಿನಗ 4ನೇ ಇರ್ತದ. ನನಗ 5 ಪೈಸೆ ಇತ್ತಂದ್ರೆ ನಿಮ್ಮ ಅವ್ವಾಗ ಏನೇನು ಇಲ್ಲ, ಬರೀ 0 ಆಗಿರ್ಬೇಕಾಗ. ಸೊನ್ನೆ. ನಿಮ್ಮ ಮಗು ಹೆಂಗ ದೊಡ್ಡಕ್ಕೆ ಆಗ್ತಾಳೋ? ಇಲ್ಲ. ನಿಮ್ಮ ಮಗು ಎಸ್ ಕಾಲಕ್ಕೂ ದೊಡ್ಡಕ್ಕೆ ಆಗಂಗಿಲ್ಲ ತಂಗಿ ಎನ್ನುವ ಒಂದು ನಿರಾಕಾರದ ಯಾವಾಗ ಹೇಳೋಣ ಮಾಸ್ತರ್? ಹೇಳ್ತಮ್ಮ. ಈ ನಿರಾಕಾರ ಅಂದ್ರೆ ಹೆಂಗ? ಏನು ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಸೃಷ್ಟಿ ನಿರ್ಮಾಣ ಮಾಡಿದ, ಇದನ್ನೊಂದು ನಿರಾಕಾರ ನಿಮಗ ಲೇಖಬದ್ಧವಾಗಿ ಹೇಳಿ. 2 ಗೊಂಬಿಗಳು ಹೇಳಿದಿಲ್ಲ. ಇನ್ ಅಧ್ಯಾತ್ಮದ ಪ್ರಕಾರ ನಿರಾಕಾರ ಹೆಂಗ? ಹೆಂಗ? 1 ವರ್ಷದಾಗ ದಿನಗಳು ಎಷ್ಟಿರ್ತಾವ್ರಿ? ಎಷ್ಟು? 1 ವರ್ಷದಾಗ ದಿನಗಳ 365 ದಿನಗಳು ಇರ್ತಾವ. 365 ದಿನ ಇದ್ದಾಗ 365
ತುತ್ತು ತಿಂದಾಗ ಒಂದ್ ಹನಿ ರಕ್ತ ತಯಾರಾಗ್ತದ, ಒಂದ್ ಹನಿ ರಕ್ತ ತಯಾರಾಗ್ತದ. ಏನೋ ಸುರೇಶನ ಹೊಟ್ಟೆಗಾತಿ ಚಾಲೂ ಇದೆ. ಒಂದ್ ಹನಿ ರಕ್ತ ತಯಾರಾತಂದಾಗ 365 ಹನಿ ರಕ್ತ ಸುಟ್ಟಾಗ ಒಂದ್ ಬಿಂದು ತಯಾರಾಗ್ತದ. ಈ ಕಂಬಗೆ ಸುರೇಶನ ಹತ್ತಿರ ಇದನ್ನೇ ಒಲೆ ತಯಾರಾತ್ಲ. ಮತ್ತ 365 ಹನಿ ಬಿಂದು ಸುಟ್ಟಾಗ ಅವಾಗ ಏನಾಗ್ತದ, ಒಂದ್ ಹನಿ ಚೈತನ್ಯ ತಯಾರಾಗ್ತದ. ಕಂಬಗೆ ಸುರೇಶ್ ಪಕ್ಕ ಪ್ರಾಯಕ್ಕೆ ಬಂದಾನ, ಹರೇಕ ಬಂದಾನ ಅಂತ ಹೇಳಿಕೆಯಿಂದ ಮಾತಾಡ್ತಾರ. ಹೌದಲ್ಲ ತಂಗಿ, ಇಲ್ಲಿ ಎಲ್ಲ ನೋಡು, ರಕ್ತ ನನ್ನತಕ ತಯಾರಾಗ್ಯದ, ಇಲ್ಲಿ ಇಂದ್ರಿ ನನ್ನತಕ ತಯಾರಾಗ್ಯದ, ಬಿಂದು ಚೈತನ್ಯ ನನ್ನತಕ ತಯಾರಾಗ್ಯದ. ಮತ್ತ ಮಾದೇವಿ ನೀನು ತಿಂದಿ ಒಂದ್ ಹೆಡಿಗೆ ಗಟ್ಲೆ. ಏ ಮರ, 10 ರೊಟ್ಟಿ ಒಂದ್ ಬುಟ್ಟಿ ಅನ್ನ ತಿಂದ, 10 ರೊಟ್ಟಿ ತಿಂದಿ, ಒಂದ್ ಬುಟ್ಟಿ ಅನ್ನ ತಿಂದಿ, ಒಂದ್ ಭೋಗಾಣಿ ಸಾಂಬಾರ ಕುಡಿದಿ, ಬೇಕಾದ ಎಲ್ಲಾ ತಿಂದಿ ಮಾದೇವಿ. ಕರೆ ನೀ ರಗಡ ದಾಮಡ ದಾಮದ ಆಡಿಸಿ ಆಗಿ ಕರೆ, ನಿನ್ನತಕ ಯಾಕ ತಯಾರಾಗ್ಲಿಲ್ಲ ಇದೆಲ್ಲ ಕಾಮ ಚೈತನ್ಯ? ಓಹೋ, ಎಲ್ಲಿ ಆನಿಗಿರ್ ಹುಟ್ಟಲಿಲ್ಲ ಅಂದೇಳ. ಏ ನಿನ್ನತಕ ಯಾಕ ತಯಾರಾಗಂಗಿಲ್ಲ ಅಂದ್ರ ಅಲ್ಲಿ ನಮ್ಮ ಅಪ್ಪ ಏನ್ ಮಾಡ್ಯಾನಂದ್ರ, ನಿನ್ನ ಒಳಗ ಚಕ್ರದಾಗ ಅಂತ ದಿನಸ ಇಟ್ಟಿಲ್ಲ ಅಲ್ಲಿ ತಯಾರ ಮಾಡುವ. ಈ ಕಂಬಗೆ ಸುರೇಶ್ ಅನ್ನತಕ್ಕೆ ಏನ್ ಇಟ್ಟಾಡಪ್ಪ ಅಂತಂದ್ರ, ಅಂತಿಂತ ಮಿಷನ್ಗಳು ಇಟ್ಟಾಣ, ಅಂತಿಂತ ಫ್ಯಾಕ್ಟ್ರಿಗಳ ವಸ್ತುಗಳನ್ನ ತಯಾರ ಮಾಡ್ಯಾನ, ಗಂಡಿ ವಸ್ತು. ಹೌದಿಲ್ಲ ತಮ್ಮ ತಂಗಿ, ಇಲ್ಲಿ ಹ್ಯಾಂಗಿರ್ತದ ಕೇಳಿ ನಿನಗೆ ಒಂದು ಹೇಳ್ತಾನ. ಆಕಾರ ಲಿಂಗಿಗೆ ನಿರಾಕಾರ ಇದ್ದದ ಆಕಾರ ಹೆಂಗ ಆಗ್ತದ ಹೇಳ್ತಾನೆ ಕೇಳು. ಹೆಂಗ ಆಗ್ತದಪ್ಪ? ಅವಾಗ ಏನಾಗ್ತದ, ಇದು ಏನ ಬಿಂದು ಅನ್ನೋ ಅಂತದ್ ಏನ್ ಇರ್ತದಲ್ಲ, ಇದ್ ಹೆಂಗಿರ್ತದಪ್ಪ ಅಂತಂದ್ರ, ಹಾಲಿನ ಆಕಾರ ಇದ, ನೀರಿನ ಆಕಾರ ಹಾಲಿನ ಆಕಾರವಾಗಿರ್ತದ. ಹೌದು ಹೌದಪ್ಪ. ಅವಾಗ ಏನಾಗ್ತದ ಅಂದ್ರ ಮಾಸ್ತರ, ಏನಾಗ್ತೈತಿ, ಗಂಡ ಹೆಂಡತಿ ಮಿಲನ್ ಆಗುವಾಗ ಕೂಟ ಕೂಡು ಸಂದರ್ಭದಾಗ ಅವಾಗ ಏನಾಗ್ತದ, ಹೆಣ್ಣಿಡತಕ್ಕ ರೇತುಲಾಡಿ ಇರ್ತದ, ಗಂಡಿಡತಕ್ಕ ಬ್ರಹ್ಮಲಾಡಿ ಅಂತ ಹೇಳಿ ಇರ್ತದ. ಅವಾಗ ಇಬ್ಬರು ಕೂಡಿಕೇರಿಂದ ಕೂಟ ಕೂಡು ಸಂದರ್ಭದಾಗ ಅದೇನಾಗ್ತದಪ್ಪ ಅಂದ್ರ, ಬ್ರಹ್ಮಲಾಡಿ ಮುಖಾಂತರ ಏನಾಗ್ತದ, ಹೋಗಿಬಿಡ್ತದ. ಅವಾಗ ಹೋಯ್ತದಾಗ ಏನಾಗ್ತದ ಮಾಸ್ತರ, ಅವಾಗ ಏನಾಗ್ತದಪ್ಪ ಅಂತಂದ್ರ, ಅಲ್ಲಿ ಹೋಗಿ ಕೇರಿಂದ ಏನಾಗ್ತದ, ಗರ್ಭದೊಳಗ ಹೋಗಿ ಕೇರಿಂದ 3 ಹನಿ ಹೋಗಿ ಕೇಂದ್ರ ಏನಾಗ್ತದಪ್ಪ, ಬಿಂದು ಬೀಳುತ್ತದ. ಅಲ್ಲಿ ಬಿದ್ದಪ್ಪ ಅಂದಾಗ ಏನಾಗ್ತದ, ಬರೀ ಒಂದ್ ಹನಿ ಮಾತ್ರ ತಗೋತದ. ಅದೇನಪ್ಪ ಅಂದ್ರ, ಒಟ್ಟು ತಗೊಳಂಗಿಲ್ಲ ತಂಗಿ, ಒಂದ್ ಹನಿ ತಗೋತದ. ಅದ್ರೊಳಗ ಒಂದ ಪುರುಷಲಿಂಗ ಅಂತ ಇರ್ತದ, ಒಂದ್ ಸ್ತ್ರೀಲಿಂಗ ಅಂತ ಇರ್ತದ, ಒಂದ್ ನಪುಂಸಕ ಲಿಂಗ ಅಂತ ಇರ್ತದ. ಮೂರು ಲಿಂಗಾಗ್ತದ ಹೇಳ್ತೀನಿ ಕೇಳ ತಂಗಿ. ಹುಡುಗಿ ಗಂಡ ಹೆಂಡತಿ ಸಂಭೋಗ ಆಗುವಾಗ ಗಂಡಿನ ತುರಿ ಆದ್ರ ಗಂಡ ಹೆಚ್ಚು ಹುಡುತದ, ಹೆಣ್ಣಿನ ತುರಿ ಆದ್ರೆ ಹೆಣ್ಣು ಹುಚ್ಚಿ ಹೆಣ್ಣು ಹುಡುತದ. ಹೌದು ಹೌದಲ್ಲ. ಮತ್ತ ಎರಡೂ ಕೂಡಿಕೆಯಿಂದ ಗಂಡ ಹೆಂಡತಿ ಮಿಲನವಾಗುವಾಗ ಏನಾಗ್ತೈತಿ, ನಪುಂಸಕ ಲಿಂಗ ಹೆಂಗ ಹುಡುತದ ಹೇಳ್ತಾನೆ ಕೇಳು. ಹಿಜಡೆ ಹಿಜಡೆ ಹುಟ್ಟಬೇಕಾದ್ರ ಶುಕ್ಲ ಮತ್ತು ಸ್ವನ್ನಿತ ಅಂತೇಳಿ ಎರಡು ಇಂದ್ರಿಯಗಳು ಇರ್ತಾವ. ಅವು ಶುಕ್ಲ ಮತ್ತು ಸ್ವನ್ನಿತ ಮಿಲನವಾಗುವಾಗ ಎರಡು ಸಮತೂಕ ಆಯ್ತಪ್ಪ ಅಂತಂದಾಗ, ಸೂರು ಬಾರಿಸುವಂತದ್ದು ತಾಳ ಬಾರಿಸುವಂತದ್ದು ನಿನ್ನ ಜೋಡಿ ಏನದಾವಲ್ಲ ಹಿಜಡಿಯಾಗಳು ಚಕ್ಕ, ಇವು ಏನ್ ಹೇಳ್ತಾವು, ನಿನ್ನಲ್ಲಿ ಚಕ್ಕಗಳು ಉತ್ಪತ್ತಿ ಆಗ್ತಾವ, ಚಕ್ಕಗಳು ಉತ್ಪತ್ತಿ ಕೂಡ. ನಾವು ತಂಗಿ ಇದ್ರ ಯಾವಾರ ಬಹಳ ಗುಮ್ಮದ. ಅವಾಗ ಏನಾಗ್ತದಪ್ಪ ಅಂತಂದ್ರ, ಈ ನೀರಿನ ಆಕಾರ ಇದ್ರತಕ್ಕಂತ ಹಾಲಿನ ಆಕಾರ ಹೋಗಿ ಕೇರಿಂದ ಪಿಂಡಾಂಡದಾಗ ಸೇರಿದಾಗ ಅವಾಗ ಏನಾಗ್ತದಪ್ಪ, ಗರ್ಭದಾಗ ಸೇರಿದಾಗ ಅವಾಗ ಪಿಂಡ ಉತ್ಪತ್ತಿ ಆಗ್ತದ. ಹೌದಿಲ್ಲ, ಪಿಂಡ ಉತ್ಪತ್ತಿ ಆಗ್ತದ್ರ ತಿಂಗಳಿಗೆ ಏನಾಗ್ತದ, ಒಂದ್ ತಿಂಗಳಿಗೆ ಮಾಸ್ತರ ಅಲ್ಲಿ ಏನಾಗ್ತದಪ್ಪ ಅಂದ್ರ ಆಕಾರ ಆಗ್ತದ, 2 ತಿಂಗಳಿಗೆ ರಕ್ತದ ಬುದ್ಧಿ ಆಗ್ತದ, 3 ತಿಂಗಳಿಗೆ ಮುಟ್ಟಿಗೆ ಆಗ್ತದ, 4 ತಿಂಗಳಿಗೆ ಏನಾಗ್ತದಪ್ಪ ಅಂತಂದ್ರ ಆಕಾರದಾಗ ಬರ್ತದ, 5 ತಿಂಗಳಿಗೆ ಚೈತನ್ಯ ಆಗ್ತದ, 6 ತಿಂಗಳಿಗೆ ಸರ್ವಾಂಗ ಸಹನ ಆಗ್ತದ, 7 ತಿಂಗಳದಾಗ ಕುಂತ ಕೇರಿನ ಅನ್ನ ಬೀಳ್ತದ, 8 ತಿಂಗಳಿಗೆ ಅಷ್ಟ ವರ್ಣ ಆಗ್ತದ, 9 ತಿಂಗಳಿಗೆ ಮಾಸ್ತರ್ ಏನಾಗ್ತದಪ್ಪ ಅಂದ್ರ ನನ್ನ ಪರಮಾತ್ಮ ದ್ವಾರ ಬಾಗಿಲಿಂದ ಹೊರಗೆ ಹಾಕಿ ಬಿಡ್ತಾನ. ಇಲ್ಲಿ ನನಗೊಂದ್ ತಂಗಿ ಪಂಚಕರ್ಣಿ ಅಧ್ಯಾತ್ಮ ವಿಷಯ ಅಂತ ಹೇಳ್ತಾರ, ನಿನಗ ಅದರ ಜ್ಞಾನದ ಏನು ಇಲ್ಲ, ನಿನಗ ಪಂಚಕರ್ಣಿ ಅಭ್ಯಾಸನು ಇಲ್ಲ. ನೀ ಹೇಳಿದ ಕರೆಕ್ಟ್ ತಮ್ಮ. ಹೌದು ಮಾಸ್ತರ. ಇಲ್ಲಿ ಜ್ಞಾನಗಳು ಹೇಳ್ತಾರೆ, ಹಿರಿಯರು ಕೇಳ್ತಾರ. ಏನ್ ಹೇಳ್ತಾರೋ ಹೆಂಗಪ್ಪ ಅಂದ್ರ, 7ನೇ ತಿಂಗಳವರೆಗೂ ಕೂಸು ಬದುಕತೆ. ಏ ಕರೆ ಐತಿರ್ಲಿ. ಹೌದಲ್ಲ. ಮತ್ತ 9ನೇ ತಿಂಗಳು ಕೂಸು ಬದುಕತೈತಿ. 9 ತಿಂಗಳು ಕೂಸು ಬದುಕತೈತಿ. ಮತ್ತ 8ನೇ ತಿಂಗಳೊಳಗೆ ಯಾಕೆ ಬದುಕಂಗಿಲ್ಲ? ಏ ತಂಗಿ, ಇಲ್ಲಿ ಮಾತ್ ಹೆಂಗೈತಿ ನೋಡು, ಪೇಚ ಕೇಳಿ ನಿಮ್ ತಂಗಿಗೆ. 7 ತಿಂಗಳಂದ್ರ 8 ತಿಂಗಳಂದ್ರ 1 ತಿಂಗಳು ಹೆಚ್ಚ ಆಯ್ತಲ್ಲ. ಈಗ 7 ತಿಂಗಳದಾಗ ಹುಟ್ಟಿದ ಕೂಸುಗಳು ಎಷ್ಟೋ ಜಗತ್ತದಾಗ ಬೆಳೆದವು. ಹೌದು, ಎಷ್ಟೋ ಮಂದಿ 7 ತಿಂಗಳದಾಗ ಹುಟ್ಟಿದವರು ಸದ್ಯದಾಗ ಅದಾರ ಜಗತ್ತಿನಾಗ. ಮತ್ತ 9 ತಿಂಗಳದಾಗ ಹುಟ್ಟಿದ ಕೂಸುನು ಜಗತ್ತದೊಳಗೆ ಎಷ್ಟೋ ಮಂದಿ ಹುಟ್ಟ್ಯಾರ. 7 ತಿಂಗಳದವರು ಕೂಸು ಹುಟ್ಟ್ಯಾರಲ್ಲ ಜಗತ್ತಿನ. ಈ 8 ತಿಂಗಳಂದ್ರ 7 ತಿಂಗಳಕ್ಕಿಂತ 1 ತಿಂಗಳು ಜಾಸ್ತಿ ಆಗಿತ್ತು. ಹೌದು, ಈ 8 ತಿಂಗಳದಾಗಿನ ಕೂಸು ಯಾಕೆ ಬದುಕಂಗಿಲ್ಲ, ಇಲ್ಲಿ ಏನ ಕಾರಣ ಐತಿ? ಏನ್ ನಿಮ್ಮ ಮೌನ ಐತು? ಮತ್ತ 8 ತಿಂಗಳದಾಗ ಬದುಕಿದವ ನಮ್ಮ ಅಪ್ಪ ಒಪ್ಪದ ಹೇಳ್ತೇವಲ್ಲ,
ನಮ್ಮ ಅಪ್ಪನ ಹೆಸರು ನಾ ಹೇಳಿ ಹೋಗ್ತಾನ. ಹೌದು, ನಿಮ್ಮ ಅವ್ವಾಗಲೇ ಯಾರ ಎಂಟು ತಿಂಗಳದಾಗ ಬದುಕಿದ್ರಂದ್ರ ಮುಂದಿನ ಸಂದಿನ್ಯಾಗ ನೀ ಬಂದು ಹೇಳ್ಬೇಕು. ನಾನು ಅಲ್ಲಿ ಯಾಕೆ ಬದುಕಲಿಲ್ಲ? ಅದು ಯಾಕೆ ಬದುಕಲಿಲ್ಲ? ನಮ್ಮ ಅಪ್ಪ ಅಲ್ಲಿ ಏನಿಟ್ಟಿದ್ದ? ಹೌದು, ಅದು ಯಾಕೆ ಕಾರಣಕ್ಕಾಗಲಿಲ್ಲ? ಏನ್ ನಿಮ್ಮ ಅವ್ವಾಡದಾಗ ದೋಷಿತ್ತು, ನಮ್ಮ ಅಪ್ಪಡದಾಗ ದೋಷಿತ್ತು? ಮುಂಜಾನೆ ನಿನಗೆ ರೊಕ್ಕ ಇರ್ಲಿಕ್ಕಂದ್ರ ಸೊಮ್ಮ ಮುಚ್ಚಕೊಂಡಾಗ ಹಂದಿ ಮುಂದೆ ಗ್ರಾಮಕ್ಕೆ ಹೋಗುದು. ತಂಗಿ ನನ್ನ ಮನಸ್ಸಿನ್ಯಾಗ ಬಂದ್ರ ಸೊಮ್ಮಿಲ್ಲ. ನಿನಗೊಂದು ಮಾತು ಹೇಳ್ತಾನೆ ಕೇಳ ಮಾದೇವಿ. ನನ್ನ ಮನಸ್ಸಿನ್ಯಾಗ ಬಂದ್ರ ನಿನಗಂತೂ ಹೋಗು ಹೊತ್ತಿನ್ಯಾಗ ಒಂದ್ ಮಾತು ಹೇಳ್ತನೋ, ನಿನಗ್ ಹೋಗಾಕ ಸಹಿತ ನನ್ನ ಕಮಿಟಿ ಅವ್ರ ಕಡೆಯಿಂದ ಬಚ್ಚಾರ್ಸ್ ಕೊಡ್ಲಾರ್ದ ಕಳಸ್ತಾನ. ಬಚ್ಚಾರ್ಸ್ ಹಂಗ ನಡ್ಕೋತ ಹೋಗ್ಲಿ. ಮೂರು ಮಂದಿ ಏನ್ ಹೇಳ್ತಾಳ ಮಾಸ್ತರ್ ನನಗ? ಏನ್ ಹೇಳ್ತಾಳ? ಏ ಕಂಬಗಿ ಸುರೇಶ, ಅಲ್ಲ ನಂದು ಇಲ್ಲಿ ಹಂದಿಗುಂದ ಗ್ರಾಮ ಅಂದ್ರೆ ಏನು ದೂರ ಇಲ್ಲ. ನೀ ಕಂಬಗಿ ಹುಡುಗ, ನೀ ದೂರಿ ನಾವು ಬಾಳದಿ. ಇಲ್ಲಿ ನಾ ಎಲ್ಲಾ ಕಾರ್ಯಕ್ರಮ ಮಾಡಿ ಹೋಗಿನಿ, ಬಹಳ ಹುಷಾರದಿಂದ ಕಾರ್ಯಕ್ರಮ ಮಾಡತ್ ನನಗ ಹೇಳ್ತಾಳ. ನೋಡ್ರಿ ಮತ್ ಹೇಳ್ತಾಳ ತಮ್ಮ. ಏನ್ ಹೇಳ್ತಾಳ್ರಿ? ಹೆಣ್ಣಿಗೆ ಕೆಟ್ಟವ್ರು ಕೊಡ್ದಿನರು, ಮಣಿಗೆ ಕೆಟ್ಟವ್ರು ಕೊಡ್ದಿನರು. ಹೌದ್ರಲ್ಲ, ಹೆಣ್ಣಿಗೆ ಕೆಟ್ಟವ್ರು ಕೊಡ್ದಿನರು. ನಿನಗಾರು ಯಾರ ಕೆಟ್ಟ ರಾಮನಾಥ? ಏ ಮಾಸ್ತರ, ಇಲ್ಲಿ ಹೆಂಗೈತ್ ಹೇಳ್ತಾನೆ ಕೇಳು. ಹೇಳ, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಜನರು, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಜನರು. ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಜನರು. ಏನೇನು ಇದು ಹೇಳ ನನಗ್ ಬಿಡಿಸಿ. ನನಗಾಗಿ ಸತ್ತವರು ಯಾರ ಕಂಡಿನಿ ನೋಡ್ ರಾಮನಾಥ ಅಂತ ಹೇಳ್ತಾಳ. ಏ ಹುಚ್ಚಿ, ಹೆಣ್ಣಂದ್ರ ನೀ ಆದಿ, ಮಣ್ಣಂದ್ರ ನೀ ಆದಿ, ಮಣ್ಣಂದ್ರ ನೀ ಆದಿ. ನಿನ್ನ ಸಲುವಾಗಿ ನಾಶ ಆಗಿ ಹೋಗೈತಿ ಭೂಮಿ ತಲೆ ಮೇಲೆ. ಇದು ಮಾತು ಕರೆಯಲ್ಲ. ನಿನ್ನ ಸಲುವಾಗಿ ಮತ್ತ ಈಗ ಸತ್ತ ಹೋಗ್ಯಾರಪ್ಪ ಅಂತಂದ್ರ ಮತ್ತ ನೀ ಯಾಕೆ ದೊಡ್ಡಕ್ಕೆ ಆಗ್ತಿ? ಪರಮಾತ್ಮ ನೋಡಿ ಜಗತ್ತಲ್ಲಿ ಧನ್ಯ ಆಗೈತಿ. ಈ ನನ್ನ ಪರಮಾತ್ಮನ ಸಲುವಾಗಿ ಯಾರು ಸತ್ತಿಲ್ಲ. ಪರಮಾತ್ಮನ ಸಲುವಾಗಿ ಎಷ್ಟೋ ಮಂದಿ ಹಗಲಿರುಳು ತಪಸ್ಸು ಮಾಡ್ತಾರ, ಎಷ್ಟೋ ಭಕ್ತಿ ಮಾಡ್ತಾರ. ನಮ್ಮ ಅಪ್ಪ ಅಂದ ಶಿವ ನಮ್ಮ ಹಿರಿಯರು ಹೇಳ್ತಾರ. ಏನ್ ಹೇಳ್ತಾರು? ಮೂರು ಮೂಲಿ ಹೊಲದ ಯಾವ ಸುಖ ಉಂಡಾನು? ಏ ಹೌದು, ಕರೆ ಇದ್ರಿ. ಇದ್ರಾಗ ಯಾರು ನೀವು ಸುಖ ತಗೋಬೇಡ್ರಿ. ಇರ್ಲಿ ಇರ್ಲಿ ಮಾಸ್ತರ, ಏನ ಒಂದ ಸಕ್ಕಿ ಒಂದ್ ಹಾಡನು, ಹೆಣಮಗಳು ಒಂದು ಪದ ಒಂದ್ ಹಾಡ್ಯಾಳ, ಪದದೊಳಗೆ ವಿಷಯಗಳನ್ನ ಬಹಳ ಬಹಳ ಕೇಳ್ಯಾಳ. ಬಹಳ ಕೇಳ. ಅದಕ್ಕಾಗಿ ಮಾಸ್ತರ ನಡಿಲಿ ನಡಿಲಿ. ಕಾಯ ಮಾಯ ದಾಟಿ
ತಾಣ ಹೌದು ಮಾದೇವಿ ಆಗ್ತದೆ ಶರೀರದ ಒಳಗ ನಡಗ ತಾಯಿ ಮೊದಲ ಗುರುವ ಅಂತ ಹೇಳ ಮಣಿಯಾಗ ನೀನು ಅಜ್ಞನ ಬಾಲಕ ಎದ್ದಾಗ ಆಗಿ ಮಣಿಯ ಒಳಗ ನಿನಗ ಮಟ್ಟ ಮೊದಲ ಮಾದೇವಿ ಗುರುವ ಅದನ ಮಗ್ಗಲದಾಗ ಹೌದು ನಿನ್ನ ಗಂಡ ಸುರೇಶ ಅದಣ ತಂಗಿ ಮಗ್ಗಲದ ಒಳಗ ಏ ಕಂಬಗೆ ಹುಡಗ ಮಗ್ಗಲ ಎದ್ದಾಗ ಹುಡುಗಿ ಆಗಿ ನೋಡ ಕೂಸಿಗೆ ಮಾತ್ರ ಗುರುವಾದಿಯ ತಿಳುಕಾಯನ ಮ್ಯಾಗ ಇದಕ್ಕ ಆರ ವರ್ಷ ಆದ್ರೂ ಜ್ಞಾನೋದಯ ಎಲ್ಲಾಗ ನಾನು ಎಲ್ಲ ಕಲಿಸೀನಂತ ಹೇಳಷ್ಟೇ ಮ್ಯಾಗ ತಾಳ ಹೇಳತನ ಕೇಳ ನಿನಗ ಏಕೆ ಅಪ್ಪ ಅವ್ವ ಅನ್ನೋದ ಹೇಳ ಅಂದಾಳ ನಮಗ ಏ ಮಾದೇವಿ ನಿನಗ ಒಂದ ಎಲ್ಲಿ ಉದಾಹರಣೆ ಹೇಳತನ ಕೇಳ ಮಾದೇವ ಒಬ್ಬಕ್ಕೆ ಗರ್ಭ ಧಾರಣ ಎದ್ದಳವಾಗ ಈಗಿಗೆ ದಿನ ಪೂರ್ತಿ ಮುಗದ ಹೋಗ್ಯವ ತನ್ನ ಮಣಿಯಾಗ ಅಲ್ಲಿ ನಮ್ಮ ಅಪ್ಪನ ಹತ್ತಿಲ ತಗೊಂಡ ವಾದ್ರವಾಗ ಡಾಕ್ಟರ ಬಳಿಯ ಓದ ಒಳಗ ದಗದ ಏನ ಆತ್ರಿ ಆಗ ಅಲ್ಲಿ ಡಿಲೆವರಿ ಆಗೈತಿ ನೋಡ್ರಿ ಹಂದುಗದ ಮಾದೇವಿಗ ಮಾದೇವಿ ಮಾತ್ರ ಹಣದ ಬಿಟ್ಲು ಕೋಸ ಮಾತ್ರ ಉಳಿತ್ರಿ ಮಾದೇವಿ ಮಾತ್ರ ಸತ್ತ ಹೋದ್ರ ದವಾಖಾನಿ ಒಳಗ ಆಗ ಕೂಸ ಮಾತ್ರ ಉಳದತಿ ನೋಡ್ರಿ ಆ
ಕ್ಷಣದಾಗ ಅದು ಅವ್ವ ಅಪ್ಪ ಅನ್ನ ಬಿಟ್ಟಿಲ್ಲ ಭೂಮಿ ತೆಲಿದಾಗ ಮಾದೇವ್ ಮಾತ್ರ ಸತ್ತ ಹೋಗಿಳ ಕೂಸಿಗೆ ಬೋಧನ ಕೊಟ್ಟಾರ ಯಾಗ ನನ್ನ ಪರಮೇಶ್ವರ ಕೊಟ್ಟರ ಹುಡುಗಿ ಪ್ರಥಮ ಒಳಗ ಹುಡುಗಿ ಜಗತ್ತದೊಳಗ ಅಲ್ಲಿ ತಾಯಿ ಗರ್ಭದ ಒಳಗ ಆಶೀರ್ವಾದ ಆವಾಗ ಅಲ್ಲಿ ಹೋಗುದ್ರೊಳಗ ನೀರಡಿಕಾಗಿತ್ತ ನಿಮ್ಮ ಆವಾಗ ನಿಮ್ಮ ಅವ್ವಾಗ ಮಾತ್ರ ನೀರಡಿಕಾಗಿತ್ತ ಆಗಿನ ಕಲೆಗೆ ಆಗ ನೋಡ್ರಿ ನವಿಲ ಕಿವಿ ಒಳಗ ಆಗ ನವಿಲ ಬಂದ ಹೇಳಿದಿ ನೋಡ್ರಿ ಆ ಕ್ಷಣದಾಗ ನಾನು ನಡ್ಕೊತ ಕುಣಕತ ಹೋಗತೀನಿ ಹಾದಿಯ ಮ್ಯಾಗ Thank you.